ಪ್ರಸ್ತಾವಿಕವಾಗಿ ಇದು ಮಾಡುವ, ಸ್ವಲ್ಪ ಪರಿಚಯ ಮಾಡ್ತೀನಿ. ಓಕೆ ಸರ್. ಅರುಣಿ ಸರ್ ಮಾಡ್ತಾರೆ. ಓಕೆ ಸ್ನೇಹಿತರೆ ನಮಸ್ಕಾರ. ಅರಿವಿನ ನೆರಿಗೆಯ 6ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನೆರೆದಿರುವ ತಮ್ಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಮಾತಾಡಿಕಿರೋದು ಒಗ್ಗರ್ ಅವರು. ಅವ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿದೆ. ಅವರನ್ನ ಎಸ್ ಕೆ ಅರುಣಿ ಅವರು ಪರಿಚಯ ಮಾಡ್ತಾರೆ. ಮತ್ತು 1:10-15 ಸೆಷನ್ ಮುಗಿದ ಮೇಲೆ ದಯವಿಟ್ಟು ತಮ್ಮ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕಿ ಅವುಗಳನ್ನ ಒಗ್ಗರ್ ಅವರಿಗೆ ಕೇಳಲಾಗುತ್ತೆ. ಎರಡನೇದು, ದಯವಿಟ್ಟು ತಮ್ಮ ಇಮೇಲ್ ವಿಳಾಸವನ್ನ ಯಾರು ಇದುವರೆಗೆ ನೀಡಿಲ್ಲ ಮತ್ತು ಫೋನ್ ನಂಬರ್ ಅನ್ನ ದಯವಿಟ್ಟು ನೀಡಿ. ಹಾಗೆ ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ ಮತ್ತು ಇತಿಹಾಸ ದರ್ಪಣದ ಫೇಸ್ಬುಕ್ ಪೇಜ್, ಋತುಮಾನ.com ನ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಈಗ ಎಸ್ ಕೆ ಅರುಣಿ ಅವರು ಒಗ್ಗರ್ ಅವರ ಪರಿಚಯದ ಮೂಲಕ ಕಾರ್ಯಕ್ರಮದ ಆರಂಭ. ನಮಸ್ಕಾರ. ಧನ್ಯವಾದಗಳು ಸರ್. ಇದು ಪರಿಚಯವನ್ನ ನಮ್ಮ ಸ್ನೇಹಿತರಾದ ಅಂಗು ರಾಜೇಶ್ವರ ಮಾಡ್ತಾರೆ ಸರ್, ದಯವಿಟ್ಟು. ಓಕೆ, ಧನ್ಯವಾದಗಳು ಅರುಣಿ ಸರ್. ಎ ಬಿ ಒಗ್ಗರ್ ಎಂದೇ ಚಿರಪರಿಚಿತರಾಗಿರ್ತಕ್ಕಂಥ ಅಪ್ಪಣ್ಣ ಬಸಪ್ಪ ಒಗ್ಗರ್ ಅವರು ಮೂಲತಃ ರಾಮದುರ್ಗದವರು, ಬೆಳಗಾವಿ ಜಿಲ್ಲೆಯ ರಾಮದುರ್ಗದವರು. ಅಲ್ಲಿಯೇ ಪದವಿವರೆಗೂ ತಮ್ಮ ಶೈಕ್ಷಣಿಕ ಬದುಕನ್ನು ಮುಂದುವರೆಸಿದಂಥ ಒಗ್ಗರ್ ಅವರು ನಂತರದಲ್ಲಿ ಧಾರವಾಡದ ಪ್ರಸಿದ್ಧ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ಇಲಾಖೆಯಲ್ಲಿ ವಿಭಾಗದಲ್ಲಿ ಮುಗಿಸ್ತಾರೆ. ನಂತರ 1998 ಎಂ ಪಿಲ್ ಪದವಿಯನ್ನು ಅದೇ ವಿಶ್ವವಿದ್ಯಾಲಯದಿಂದ ಪಡ್ಕೊಳ್ತಾರೆ. ರಾಮದುರ್ಗ ಸಂಸ್ಥಾನದಲ್ಲಿ ಸ್ವತಂತ್ರ ಹೋರಾಟ ಅಂತಕ್ಕಂಥ ವಿಷಯವಾಗಿ ಎಂ ಪಿಲ್ ಪದವಿಯನ್ನು ಪಡ್ಕೊಳ್ತಾರೆ. ನಂತರ 2005 ಸಿಂದಗಿ ರಾಜಶೇಖರ್ ಅವರ ಮಾರ್ಗದರ್ಶನದಲ್ಲಿ ಮುಂಬೈ ಕರ್ನಾಟಕ ಸಂಸ್ಥಾನಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಎಂಬ ವಿಷಯದ ಮೇಲೆ PhD ಸಂಶೋಧನೆಯನ್ನು ಕೂಡ ಮುಗಿಸ್ತಾರೆ 2005. ಅನಂತರದಲ್ಲಿ ಹಲವು ಸಂಶೋಧನಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಒಗ್ಗರ್ ಅವರು ಡಿಕ್ಷನರಿ ಆಫ್ ಮಾರ್ಟಿಯರ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಅಂತಕ್ಕಂಥ ಒಂದು ಯೋಜನೆಯಲ್ಲಿ, ICHR ನ ಒಂದು ಯೋಜನೆ, ಈ ಯೋಜನೆಯಲ್ಲಿ ಸಂಶೋಧನಾ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಹಾಗೆ UGC ಮೈನರ್ ರಿಸರ್ಚ್ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡು ನರಗುಂದ ಸಂಸ್ಥಾನದ ಬಗ್ಗೆ ಒಂದು ರಿಸರ್ಚ್ ಅನ್ನ ಮಾಡ್ತಾರೆ. ಆ ನಂತರದಲ್ಲಿ ಅವರ ಇತ್ತೀಚಿನ ಬಹುಮುಖ್ಯವಾದಂತ ಒಂದು ಸಂಶೋಧನೆ ಅಂತ ಅಂದ್ರೆ ಸಂಶೋಧನಾ ಕೃತಿ ಕೂಡ ಕಿತ್ತೂರು ಸಂಸ್ಥಾನದ ದಾಖಲೆಗಳನ್ನ ಶೋಧ ಮಾಡಿ ಅನುವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದು ಕಿತ್ತೂರು ಸಂಸ್ಥಾನದ ದಾಖಲೆಗಳು ಅಂತಕ್ಕಂಥ ಈಗ ಮೊದಲ ಸಂಪುಟ ಬಿಡುಗಡೆ ಆಗಿದೆ. ಎರಡನೇ ಸಂಪುಟ ಕೂಡ ಸಂಪೂರ್ಣ ಸಿದ್ಧತೆಯ ಅಂತ ಮುಗಿದಿದೆ ಅಂತೇಳಿ ಭಾವಿಸ್ಕೊಳ್ತೀನಿ. ಶೀಘ್ರದಲ್ಲಿ ಅದು ಕೂಡ ಹೊರಗಡೆ ಬರುತ್ತೆ, ಬರೋ ಹಂತದಲ್ಲಿದೆ. ಇನ್ನೊಂದು ಅವರ ಮುಖ್ಯವಾದಂತ ಪ್ರಕಟಣೆ ರಾಮದುರ್ಗ ವಿಮೋಚನಾ ಹೋರಾಟ ಅಂತಕ್ಕಂಥದ್ದು. ಇಷ್ಟೇ ಅಲ್ಲ, ಅನೇಕ ಸಂಶೋಧನಾ ಪ್ರಬಂಧಗಳನ್ನ ವಿವಿಧ ನಿಯತಕಾಲಿಕೆಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಮಿಗಿಲಾಗಿ ನಮ್ಮ ಇತಿಹಾಸ ದರ್ಪಣದ ಜೊತೆಗೆ ಅವರು ಒಂದು ಅವಿನಾಭಾವವಾದಂತ ಒಂದು ಸಂಬಂಧ ಇದೆ. ನಮ್ಮ ಇತಿಹಾಸ ದರ್ಪಣ ಸಮಿತಿಯೊಳಗೆ ಅವರು ಕೂಡ ಓರ್ವ ಸದಸ್ಯರಾಗಿ ಬಹಳ ಸಕ್ರಿಯವಾಗಿ ಅದರ ಒಂದು ಶ್ರೇಯೋಭಿವೃದ್ಧಿಗಾಗಿ ಕೂಡ ಶ್ರಮಿಸ್ತಾ ಇರ್ತಕ್ಕಂತ ಒಗ್ಗರ್ ಅವರು ಬಹುಶಃ ಕನ್ನಡದ ಈ ಸಂದರ್ಭದಲ್ಲಿ ಸಂಶೋಧನೆಯನ್ನ ಬಹಳ ಮೈಗೂಡಿಸಿಕೊಂಡು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಯುವ ಸಂಶೋಧಕರು ಅಂದ್ರೆ ತಪ್ಪಾಗ್ಲಾರದು. ಯಾಕೆಂದ್ರೆ ಅವರ ಇತ್ತೀಚಿನ ಬಂದಂತ ಕಿತ್ತೂರು ಸಂಸ್ಥಾನದ ದಾಖಲೆಗಳು ಸಂಪುಟವನ್ನ ನೋಡಿದ್ರೆ ಎಂಥದ್ದು ಕೂಡ ಅರ್ಥ ಆಗ್ತದೆ ಅವರ ಒಂದು ಸಂಶೋಧನೆಯ ಗಂಭೀರತೆ ಎಂಥದ್ದು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಎ ಬಿ ಒಗ್ಗರ್ ಅವರು ಪ್ರಸ್ತುತ ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ನರಗುಂದದ ಶ್ರೀ ಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಇಂದು ಕಿತ್ತೂರು ಸಂಸ್ಥಾನ ಚರಿತ್ರೆಯ ಹೊಸ ದಾಖಲೆಗಳು ಒಂದು ಕಣ್ಣೋಟ ಅಂತಕ್ಕಂಥ ವಿಷಯವಾಗಿ ನಮಗೆ ತಮ್ಮ ಅಧ್ಯಯನದ ವಿಚಾರಗಳನ್ನು, ಹೊಸ ವಿಚಾರಗಳನ್ನು, ಹೊಸ ಸಂಗತಿಗಳನ್ನು ನಮ್ಮ ಮುಂದೆ ಮಂಡಿಸಲಿದ್ದಾರೆ. ತಮಗೆ ಸ್ವಾಗತ ಒಗ್ಗರ್ ಸರ್. ತಾವು ಉಪನ್ಯಾಸವನ್ನು ಮುಂದುವರಿಸಬೇಕಾಗಿ ಕೋರಿಕೆ. ಧನ್ಯವಾದಗಳು ಎಲ್ರಿಗೂ. ಪ್ರದೀಪ್, ರೆಕಾರ್ಡಿಂಗ್ ಪ್ಲೀಸ್. ಎಲ್ರಿಗೂ ನಮಸ್ಕಾರಗಳು. ಇವತ್ತು ಕಿತ್ತೂರು ಸಂಸ್ಥಾನದ ಇತಿಹಾಸದ ಮೇಲೆ ಬೆಳಕನ್ನ ಬೀರುವಂತಹ ಸರ್, ಸ್ಕ್ರೀನ್ ಶೇರ್ ಆಗ್ತಿಲ್ಲ. ಅರುಣಿ ಸರ್,
ಹಾ ಸರ್ ಸ್ಕ್ರೀನ್ ಶೇರ್ ಆಗ್ತಿಲ್ಲ ಸರ್. ನೀವು ಮಾತಾಡಿ ಸರ್, ಆಮೇಲೆ ಮಾಡೋಣ. ನೀವು ಮಾತಾಡ್ತಾ ಇರಿ. ಓಕೆ ಸರ್, ಇಂಟ್ರೊಡ್ಯೂಸ್ ಮಾಡಿ. ಕಿತ್ತೂರು ಸಂಸ್ಥಾನದ ಸಂಸ್ಥಾನದ ಬಗ್ಗೆ ಸಿಕ್ಕಂತ ದಾಖಲೆಗಳನ್ನು ಆಧರಿಸಿ ಕೆಲವು ಹೊಸ ವಿಷಯಗಳನ್ನು ಕೆಲವೇ ವಿಷಯಗಳನ್ನು ಇಲ್ಲಿ ಸಮಯದ ಅಭಾವದಿಂದ ಒಂದಿಷ್ಟು ಚರ್ಚೆಯನ್ನು ಮಾಡೋ ಪ್ರಯತ್ನ ನಾನು ಮಾಡ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮುಂಬೈ ಕರ್ನಾಟಕ ದಕ್ಷಿಣ ಮಹಾರಾಷ್ಟ್ರ ದೇಶದೊಳಗ ಒಂದು ಅತಿ ಚಿಕ್ಕ ಸಂಸ್ಥಾನ ಕಿತ್ತೂರು ಸಂಸ್ಥಾನ. ಅದರ ಇತಿಹಾಸದ ಬಗ್ಗೆ ನಾನು ಹೆಚ್ಚು ಒತ್ತು ಕೊಡೋದಿಲ್ಲ. ಹಿರೇಮಲ್ ಶೆಟ್ಟಿ, ಚಿಕ್ಕಮಲ್ ಶೆಟ್ಟಿ ಅವರ ನಂತರ ಸ್ಥಾಪನೆಗೊಂಡಂತಹ ಈ ಕಿತ್ತೂರು ಸಂಸ್ಥಾನವನ್ನ ದಾಖಲೆಗಳಲ್ಲಿ ಪಾಳೆಗಾರರು, ಭೂಮಿ ಕನ್ಯ ಅಥವಾ ಎಸ್ಟೇಟ್, ಸಂಸ್ಥಾನ, ಸರಂಜಾಮ್ ಮುಂತಾಗಿ ಕರೆದಿರುವುದನ್ನ ನಾವು ಕಾಣ್ತೀವಿ. ಇವರು ಬಿಜಾಪುರದ ಆದಿಲ್ ಶಾಹಿಗಳು, ಆಮೇಗ ಮೈಸೂರಿನ ಸುಲ್ತಾನರು, ಜೊತೆಗೆ ಮರಾಠರ ಆಳ್ವಿಕೆ ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿಯೂ ಕೂಡ ತಮ್ಮ ಮಹತ್ವದ ಪಾತ್ರ ವಹಿಸಿದ್ದನ್ನು ನಾವು ಕಾಣ್ತೀವಿ. ಮೊದಲು ಇವರು ರಾಜಕೀಯ ಸಂಬಂಧ ಚೆನ್ನಾಗಿ ಇಟ್ಕೊಂಡಂಥವ್ರು ಬ್ರಿಟಿಷರೊಂದಿಗೆ. ನಂತರ ದತ್ತು ಪ್ರಸಂಗಕ್ಕೆ ಬಂದು ಇದು ಕೊನೆಗೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂತಾಯಿತು. ಈ ಕಿತ್ತೂರು ಸಂಸ್ಥಾನ ಅಸ್ತಿತ್ವದಲ್ಲಿದ್ದಂತಹ ಸಂದರ್ಭದೊಳಗ ಸಮಕಾಲೀನವಾಗಿ ಮುಂಬೈ ಕರ್ನಾಟಕದಲ್ಲಿ ಹಲವಾರು ಸಂಸ್ಥಾನಗಳು ಇದ್ವು. ಕುರಂದ್ವಾಡ ಇರ್ಬೋದು, ಸಾಂಗ್ಲಿ, ಮಿರಜ್, ಕೊಲ್ಲಾಪುರ್, ಈ ಎಲ್ಲ ಸಂಸ್ಥಾನಗಳು ಇರುವುದನ್ನ ನಾವು ಕಾಣ್ತೇವೆ. ಇಲ್ಲಿ ನಾವು ಮುಖ್ಯವಾಗಿ ಚರ್ಚೆ ಮಾಡಕ್ ಹೋಗುವುದೇನು ಅಂತಂದ್ರೆ, ಈ ಕಿತ್ತೂರು ಸಂಸ್ಥಾನದ ಬಗ್ಗೆ ಇಲ್ಲಿವರೆಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ರಚನೆ ಆಗ್ಯಾವ ಎರಡು ಕಡೆಯಿಂದ. ಬ್ರಿಟಿಷ್ ಬರವಣಿಗೆಗಳು ಕೂಡ ಆಗ್ಯಾವ, ನಂತರ ಈ ದೇಶೀಯ ಬರವಣಿಗೆಗಳು ಕೂಡ ಆಗಿದ್ದನ್ನು ನಾವು ಕಾಣ್ತೀವಿ. ಆಮೇಲೆ ಲೇಖನಗಳು ಕೂಡ ಪ್ರಕಟಗೊಂಡಿರುವುದನ್ನ ನಾವು ಕಾಣಬಹುದು. ಪ್ರಮುಖವಾಗಿ ಹೇಳುವುದು ಅಂತಂದ್ರೆ, ಕಿತ್ತೂರು ಸಂಸ್ಥಾನದ ಮೇಲೆ ಮೊತ್ತ ಮೊದಲ ಲೇಖನ ಪ್ರಕಟ ಆಗಿದ್ದು ದಿ ಏಷ್ಯಾಟಿಕ್ ಜರ್ನಲ್ ವಾಲ್ಯೂಮ್ ನಂಬರ್ 3. ಇದನ್ನ ಪಿ ಪಿ ಟಿ ಒಳಗೆ ಅದನ್ನ ಸರ್ ನೀವಾದ್ರೂ ಆನ್ ಮಾಡ್ರಿ ಅದನ್ನ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಪ್ರದೀಪ್ ಅವರೇ, ಪ್ರದೀಪ್ ಅವರೇ, ಇದು ಆಗ್ತಿಲ್ಲ, ಸ್ಕ್ರೀನ್ ಶೇರ್ ಮಾಡಿ ಹೋಸ್ಟ್ ಅಲೋ ಮಾಡ್ತೀರಾ? ಪ್ರದೀಪ್ ಸರ್, ಕೆನ್ ಯು ಅಲೋ ಮಿ? ಅವರು ಮ್ಯೂಟ್ ಮಾಡ್ಯಾರ, ಒಂದೇ ನಿಮಿಷ ಮಾಡ್ತೀನಿ ಸರ್, ಮೊಬೈಲ್ ಮಾಡ್ತೀನಿ. ಒಂದ್ ಸೆಕೆಂಡ್ ಸರ್, ನಾನು ರೈಟ್ಸ್ ಕೊಡ್ತೇನೆ. ಓಕೆ. ಈ ಸೆಪ್ಟೆಂಬರ್ ಡಿಸೆಂಬರ್ 1830 ಫಸ್ಟ್ ಪ್ರಕಟ ಆಗಿದ್ದು ಲಂಡನ್ ಇಂದ. ಅದರ ಟೈಟಲ್ ಏನಿತ್ತು ಅಂದ್ರೆ ಜರ್ನಲ್ ಒಳಗ ಅಕರೆನ್ಸಸ್ ಅಟ್ ಕಿತ್ತೂರ್ ಇನ್ 1824. ಅಟ್ ದ ಸೇಮ್ ಟೈಮ್ ದಿ ಏಷ್ಯಾಟಿಕ್ ಸೊಸೈಟಿ ದಿ ಸೊಸೈಟಿ ಏಷ್ಯಾಟಿಕ್ ಜರ್ನಲ್ ವಾಲ್ಯೂಮ್ ನಂಬರ್ 1 ಮೇ ಅಕ್ಟೋಬರ್ 1843 ಎರಡನೇ ಬಾರಿ ಪ್ರಕಟ ಆಯ್ತು. ಈ ಲೇಖನಗಳೊಳಗ ನಾವು ಗಮನಿಸಿದಾಗ ಅವ್ರಿಗೆ ಬ್ರಿಟಿಷರಿಗೆ ಕಿತ್ತೂರಿನ ಘಟನೆ ಬಗ್ಗೆ ಎಷ್ಟು ಭಯ ಇತ್ತು ಅನ್ನೋದು ನಮಗೆ ಸ್ಪಷ್ಟ ಆಕತ್ತೆ ಅಲ್ಲಿ. ಯಾಕಂದ್ರೆ ಅದ್ರೊಳಗ ಅದ ಭಯಭೀತ ಮನಸ್ಥಿತಿ ಒಳಗನ ಸಿವಿಲ್ ಸತ್ತ ಅಂತ ಕೂಡ ಆ ಲೇಖನಗಳಲ್ಲಿ ಪ್ರಕಟ ಮಾಡಿರೋದನ್ನ ನಾವು ಕಾಣ್ತೇವೆ. ಇದರ ಜೊತೆಗೆ ಬ್ರಿಟಿಷರ ದಾಖಲೆಗಳನ್ನ ಅಂದ್ರೆ ಪತ್ರಾಗಾರದಲ್ಲಿ ಇದ್ದಂತಹ ದಾಖಲೆಗಳನ್ನ, ಸಹಿ ಸರ್ಕಾರಿ ದಾಖಲೆಗಳನ್ನ ಬಳಸ್ಕೊಂಡು ಪುಸ್ತಕಗಳನ್ನ ರಚನೆ ಮಾಡಿಲ್ಲ ಅಂತಲ್ಲ. ಸಾಮಾನ್ಯವಾಗಿ ಬ್ರಿಟಿಷರ ಕಾಲದೊಳಗನ ಆ ಸರ್ಕಾರಿ ದಾಖಲೆಗಳನ್ನ ಬಳಸ್ಕೊಂಡು ಕೃತಿಗಳನ್ನ ರಚನೆ ಮಾಡುವ ಕೆಲಸ ಪ್ರಾರಂಭ ಆಗಿತ್ತು. ಸಾಕಷ್ಟು ಸೀರೀಸ್ ಬಂದವಲ್ಲ ನಮಗೆ. ಏನು ಅಂತಂದ್ರೆ ಸಿಲೆಕ್ಷನ್ ಫ್ರಮ್ ದಿ ರೆಕಾರ್ಡ್. ಹಲೋ ಸರ್. ಹಾ ಸರ್. ಹಾ ಸರ್. ಸರ್ ನಿಮಗೆ ರೆಕಾರ್ಡ್ ಮಾಡಬಹುದು ಸರ್, ಇದು ಶೇರ್ ಮಾಡಬಹುದು ಈಗ ನೋಡಿ ಸರ್. ಮೊದ್ಲಿದ್ದು ಸಿಲೆಕ್ಷನ್ ಫ್ರಮ್ ದಿ ರೆಕಾರ್ಡ್ಸ್ ಆಫ್ ಬಾಂಬೆ ಗವರ್ನಮೆಂಟ್ ಅಂತೇಳಿ ಈ ಶೀರ್ಷಿಕೆ ಅಡಿಯೊಳಗ ಸಾಕಷ್ಟು ಜನ ಕೃತಿಗಳನ್ನ ರಚನೆ ಮಾಡಿದ್ರು ಇವನು ಬಳಸ್ಕೊಂಡು. ಉದಾಹರಣೆಗೆ ಇ ಡಬ್ಲ್ಯೂ ವೆಸ್ಟ್ ಮಾಡಿರಬಹುದು, ಅಥವಾ ಎಚ್ ಜೆ ಸ್ಟೋಕ್ಸ್ ಮಾಡಿದ್ದಂತಹದ್ದು, ಆರ್ ಎಸ್ ಚೌಸ್ಕಿಯನ್ ಅವರು ಮುಂತಾದವರು ಈ ಬಾಂಬೆಯಲ್ಲಿರುವಂತಹ ದಾಖಲೆಗಳನ್ನ ಬಳಸ್ಕೊಂಡು ಪುಸ್ತಕಗಳ ರಚನೆ ಮಾಡಿದ್ರು. ಇವುಗಳಲ್ಲಿಯೂ ಸಹ ಕಿತ್ತೂರಿನ ಉಲ್ಲೇಖಗಳು ನಮ್ಗೆ ಕಾಣಿಸ್ತವೆ. ಇನ್ನು ನೆಕ್ಸ್ಟ್ ಇದೊಂದು ಜರ್ನಲ್, ಆಮೇಲೆ ಇವೆರಡು ಜರ್ನಲ್ನ ಈಗಾಗಲೇ ಹೇಳಿದ್ವಿ, ಅದರೊಳಗೂ ಕೂಡ ಕಿತ್ತೂರಿನ ಬಗ್ಗೆ ಉಲ್ಲೇಖ ಇರುವುದನ್ನು ನಾವು ಕಾಣ್ತೇವೆ.
ಇದರ ಜೊತೆಗೆ ದೇಶೀಯ ಬರಹ ಅಂದ್ರೆ ದೇಶೀಯ ಸಂಶೋಧಕರು ಸಹಿತ ಉದಾಹರಣೆಗೆ ಜಿ ಎಸ್ ಸರ್ದೇಸಾಯಿ ಅವರು ಇಂಗ್ಲಿಷ್ ರೆಕಾರ್ಡ್ಸ್ ಆಫ್ ಮರಾಠಾ ಹಿಸ್ಟ್ರಿ ಅಂತ ಹೇಳಿ ಆ ಪುನಾ ರೆಸಿಡೆನ್ಸಿ ಕರೆಸ್ಪಾಂಡೆನ್ಸ್ ಅಂತೇಳಿ ವಾಲ್ಯೂಮ್ಸ್ ಅನ್ನ ಪ್ರಕಟ ಮಾಡಿದ್ರು. ಇಲ್ಲಿಯೂ ಕೂಡ ಈ ದಾಖಲೆಗಳು ಪ್ರಕಟಗೊಂಡಿರುವುದನ್ನ ನಾವು ಕಾಣ್ತೇವೆ. ಜೊತೆಗೆ ಕರ್ನಾಟಕದೊಳಗ ಸಹಿತ ಕೃಷ್ಣರಾವ್ ಎಂ ವಿ ಹಾಲಪ್ಪ ಜಿ ಎಸ್ ಇವರು ಸೇರಿ ಹಿಸ್ಟ್ರಿ ಆಫ್ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ವಾಲ್ಯೂಮ್ 1 ದಲ್ಲಿಯೂ ಕೂಡ ಈ ಕಿತ್ತೂರಿನ ವಿಷಯ ಒಳಗೊಂಡಿರುವುದನ್ನು ನಾವು ಕಾಣ್ತೇವೆ. ಆಮೇಲೆ ಈ ಮುಖ್ಯವಾಗಿ ಕೊಲೋನಿಯಲ್ ರೈಟಿಂಗ್ಸ್ ಅಂದ್ರೆ ಒಂದು 1858 ಎಚ್ ಎಚ್ ವಿಲ್ಸನ್, ಗೋಲ್ಡ್ ಸ್ಮಿತ್, ಕಾಟನ್, ಹಂಟರ್, ಲೆವಿಸ್, ಮ್ಯಾಲೇಸನ್ ಮುಂತಾದವರು ಮಾಡಿರುವುದನ್ನ ನಾವು ಕಾಣ್ತೇವೆ. ಇವುಗಳ ಜೊತೆಗೆ ಕನ್ನಡದಲ್ಲಿಯೂ ಕೂಡ ಸಾಕಷ್ಟು ಬರಹಗಳು ಬಂದವು. ಅದರಲ್ಲಿ ಮುಖ್ಯವಾಗಿ ಮೊದಲು ಪ್ರಕಟ ಆಗಿದ್ದು ಅಂತಂದ್ರೆ ಕಿತ್ತೂರು ಚೆನ್ನಮ್ಮ ರಾಣಿ ಇತಿಹಾಸ ಮಂಡಳ ಅಂತ ಬಯಲಂಗದವರನ್ನು ಸ್ಥಾಪನೆ ಮಾಡಿದ್ರು. ಆ ಇತಿಹಾಸ ಮಂಡಳದಿಂದ 1947 ಕಿತ್ತೂರು ಬಂಡಾಯ ಅನ್ನೋ ಕೃತಿ ಪ್ರಕಟ ಆಯ್ತು. ನಂತರದೊಳಗ ಹಾಲಪ್ಪ ಅವರು ಮಾಡಿದ್ರು, ಸದಾಶಿವ ಒಡೆಯರ್ ಅವರು ಮಾಡಿದ್ರು, ಬೇರೆ ಬೇರೆ ಬೇರೆದವರು ಈಗ ಯಾರು ಪಾಟೀಲ್, ಆಮೇಲೆ ಎಂ ಎಂ ಕಲಬುರ್ಗಿ ಅವರು, ಶಿವಾನಂದ ಗುಬ್ಬನ್ ಅವರು, ಇವರೆಲ್ಲ ಆ ಲಾವಣಿ ಸಾಹಿತ್ಯ ಇವನ್ನೆಲ್ಲ ಪ್ರಕಟ ಮಾಡಿರೋದನ್ನ ನಾವು ಕಾಣ್ತೀವಿ. ಆಮೇಲೆ ಮಲ್ಲಿಕಾರ್ಜುನ್ ಮೀನ್ಸ್, ಶ್ರೀಧರ್ ರೆಮಟ್, ವೈ ಆರ್ ಪಾಟೀಲ್, ಜ್ಯೋತಿ ಹೊಸೂರ್ ಮುಂತಾದವರು ಕೂಡ ಪ್ರಕಟಣೆಯನ್ನ ಮಾಡ್ಯಾರ. ಇಲ್ಲಿ ಇವುಗಳನ್ನ ಹೊರತುಪಡಿಸಿ ನಾವು ನಮಗ್ ಸಿಕ್ಕಂತಹ ದಾಖಲೆಗಳ ಬಗ್ಗೆ ನಾ ಇಲ್ಲಿ ಚರ್ಚೆ ಮಾಡೋಕೆ ಮುಂದಕ್ಕೆ. ಯಾಕಂದ್ರೆ ಈ ಎಲ್ಲಾ ಪುಸ್ತಕಗಳು ಏನಾದ್ವು ಅಂತಂದ್ರ ಒಂದು ಘಟನೆಯನ್ನ, ಎಲ್ಲ ಪುಸ್ತಕಗಳು ಅಂತಲ್ಲ, ಒಂದೇ ಘಟನೆಯನ್ನ ಅಥವಾ ಒಂದೇ ವ್ಯಕ್ತಿಯನ್ನ ಆಧರಿಸಿ ಇವುಗಳ ರಚನೆ ಆಗಿದ್ದರಿಂದ ಅಂದ್ರೆ ಕಿತ್ತೂರಿನ ಬಗ್ಗೆ ಇಲ್ಲಿವರೆಗೆ ಸೀಮಿತ ಸ್ಥಳ, ಸೀಮಿತ ವ್ಯಕ್ತಿ, ಸೀಮಿತ ಘಟನೆಗೆ ಸಂಬಂಧಿಸಿದಂತೆ ಚರ್ಚೆ ಆಗಿರುವುದರಿಂದ ಈ ಸೀಮಿತ ಚೌಕಟ್ಟನ್ನ ಮೀರಿ ಇತಿಹಾಸದ ವಿಶ್ಲೇಷಣೆ ಆಗಬೇಕಾಗಿದೆ. ಅಂದ್ರೆ ಯಾವ ಗ್ರಾಮ ಇನ್ನೂ ಇದರೊಳಗೆ ಭಾಗವಹಿಸಿತ್ತು ಅದು ಹೈಲೈಟ್ ಆಗಿಲ್ಲ. ಇನ್ನೂ ಹಲವಾರು ವ್ಯಕ್ತಿಗಳು ಇದರಲ್ಲಿ ಪಾಲ್ಗೊಂಡಿದ್ರು, ಅವರು ಮುನ್ನೆಲೆಗೆ ಬಂದಿಲ್ಲ. ಹಿಂಗ ಇವ್ರನ್ನ ಎಲ್ಲರನ್ನು ಮುನ್ನೆಲೆಗೆ ತರಬೇಕಾಯ್ತು ಅಂತಂದ್ರೆ ಆ ದಾಖಲೆಗಳ ಚರ್ಚೆ, ಆ ದಾಖಲೆಗಳಿಂದ ಇತಿಹಾಸ ರಚನೆ ಅವಶ್ಯಕ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಕೆಲವು ವ್ಯಕ್ತಿಗಳು ಈ ಚರಿತ್ರೆಗೆ ಸಂಬಂಧಪಟ್ಟಂತೆ ಮೌಖಿಕ ಆಕರಗಳ ನೆಲೆಯಿಂದ ಮಹತ್ವವನ್ನು ಪಡ್ಕೊಂಡ್ರೆ ಆದ್ರೆ ಅವ್ರ ಬಗ್ಗೆ ಯಾವುದೇ ರೀತಿಯಾದ ಅಥವಾ ಯಾವುದೇ ಪ್ರಕಾರದ ದಾಖಲೆಗಳಲ್ಲಿ ಅವ್ರ ಉಲ್ಲೇಖಗಳು ಇಲ್ಲ. ಇಂತಹ ಸಂದರ್ಭದಲ್ಲಿ ಯಾರ ಇಲ್ಲದೇ ಇದ್ದವರು ಇಲ್ಲ ಅಂತ ಒಪ್ಪಿಕೊಳ್ಳುವಂಥದ್ದು, ಹೊಸದಾಗಿ ಸಿಕ್ಕಂತ ವ್ಯಕ್ತಿಗಳನ್ನ, ಹೊಸದಾಗಿ ಶೋಧಗೊಂಡಂತವರ ಹೆಸರುಗಳನ್ನ, ವ್ಯಕ್ತಿಗಳನ್ನ ಒಪ್ಪಿಕೊಳ್ಳುವಂತಹ ಮನೋಭಾವನೆ ನಮ್ಮ ಕಡೆ ಬೆಳಿಬೇಕಾಗಿದೆ. ಅಂದ್ರೆ ಈ ಕಿತ್ತೂರಿನ ಇತಿಹಾಸ ಸಮಗ್ರವಾಗಿ ತರಕ್ ನಮಗೆ ಸಾಧ್ಯ ಆಗಬಹುದು. ಆಮೇಲೆ ಈ ದಾಖಲೆಗಳನ್ನ ಯಾಕೆ ನಾವು ಬ್ರಿಟಿಷರ ಈ ಒಂದು ಪತ್ರಾಗಾರ ಇಲಾಖೆಯ ದಾಖಲೆಗಳನ್ನ ನಾವು ಬಳಸ್ಕೊಳ್ಳೋ ಅವಶ್ಯಕತೆ ಏನೈತಿ ಅಂದ್ರೆ ಸಾಹಿತ್ಯಿಕ ದಾಖಲೆಗಳು ಬಂದಾಗ ಪತ್ರಾಗಾರದಲ್ಲಿನ ದಾಖಲೆಗಳು ಹೆಚ್ಚು ನಂಬಿಕೆಗೆ ಅರ್ಹ ಆದವ. ಉದಾಹರಣೆಗೆ ಇಲ್ಲಿ ಯಾವುದೇ ಲಿಟ್ರರಿ ಎಲಿಮೆಂಟ್ಸ್ ಇಲ್ಲ. ಅವಕ್ಕೆ ನಾವು ಇವಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಮಿಸ್ಲೇನಿಯಸ್ ಲಿಟ್ರೇಚರ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಕ್ರಿಯೇಟಿವಿಟಿ ಅನ್ನೋದಿಲ್ಲ. ಫ್ಯಾಕ್ಟ್ ಏನಾಯ್ತು ಅದನ್ನ ಚರ್ಚೆ ಮಾಡಿದ್ದನ್ನ ನಾವು ಕಾಣ್ತೀವಿ. ಆಮೇಲೆ ದೇರ್ ಈಸ್ ನೋ ಎನಿ ನೆರಟಾಲಜಿ, ಇಲ್ಲಿ ಯಾವುದು ನೆರಟಾಲಜಿ ಇಲ್ಲ, ಟು ದಿ ಪಾಯಿಂಟ್ ಇಲ್ಲಿ ಚರ್ಚೆ ಮಾಡಿರುವುದನ್ನು ನಾವು ನೋಡ್ಬೋದು. ಅದಕ್ಕೆ ಇತಿಹಾಸ ಪುನರ್ರಚನೆಗೆ ಇದು ಬಹಳ ಸಹಾಯಕಾರಿಯಾಗ್ಯವ. ಇದರ ಜೊತೆಗೆ ಇನ್ನೊಂದು ನಾವು ಮಹತ್ವದ್ದು ನೆನಪಿಟ್ಕೊಳ್ಳೇಬೇಕಾಗಿದ್ದೇನು ಅಂತಂದ್ರೆ ಈ ದಾಖಲೆಗಳು ಕೊಲೋನಿಯಲ್ ರೈಟಿಂಗ್ಸ್ ಅನ್ನೋದನ್ನು ಕೂಡ ನಾವು ನೆನಪಿಟ್ಕೊಳ್ಳೇಬೇಕು. ಯಾಕಂದ್ರೆ ವಸಾಹತುಶಾಹಿ ಬರವಣಿಗೆಗಳ ಆಗಿದ್ದರಿಂದ ಎಲ್ಲವೂ ನಂಬಿಕೆಗೆ ಅರ್ಹ ಅಂತ ನಾ ಹೇಳ್ತಾ ಇಲ್ಲ. ಆ ದಾಖಲೆಗಳನ್ನ ತಾಳೆ ನೋಡುವುದಕ್ಕಾಗಿ ಸ್ಥಳೀಯ ದಾಖಲೆಗಳ ಅವಶ್ಯಕ ಬೀಳ್ತವೆ. ಆ ಸ್ಥಳೀಯ ದಾಖಲೆಗಳನ್ನು ನೋಡಿ ನಾವು ಈ ಇತಿಹಾಸವನ್ನ ಪುನರ್ರಚನೆ ಮಾಡಬಹುದು.
ಇಲ್ಲಿ ನಮಗೆ ಈ ದಾಖಲೆಗಳ ಸಿಕ್ಕಿದ್ರ ಅನ್ವಯ ನಾವು ಏನ್ ಕಾಣ್ತೀವಿ ಅಂತಂದ್ರೆ ಕಿತ್ತೂರು ಸಂಸ್ಥಾನ ಅಂತಂದ ಕೂಡಲೇ ಚೆನ್ನಮ್ಮನ ಹೋರಾಟ, ನಂತರ ಸಂಗೊಳ್ಳಿ ರಾಯನ ಹೋರಾಟ ಇಲ್ಲಿಗೆ ಸೀಮಿತ ಆಗಿಬಿಡುದು ನಾವು. ಅದರ ಅತ್ಯಂತ ಮಹತ್ವದ ಏನು ಅಂತಂದ್ರ ಕಿತ್ತೂರು ಚೆನ್ನಮ್ಮನ ನೇತೃತ್ವದೊಳಗೆ ಏನ್ ಹೋರಾಟ ಆತ್ಲ ಅದಕ್ಕಿಂತ ಚಲೋ ಹೋರಾಟ ನಂತರದ ಹಂತದೊಳಗ ಸಂಗೊಳ್ಳಿ ರಾಯನ ಹಂತದೊಳಗೆ. ನಂತರ ಈ ಕಿತ್ತೂರಿನ ಉಳಿವಿಗಾಗಿ ಕಿತ್ತೂರಿನ ಅಧಿಕಾರಕ್ಕಾಗಿ ಹೋರಾಟ 1853 ಕೂಡ ಮುಂದುವರೆದಿದ್ದನ್ನ ಸಾರಿ 1857 ಮುಂದುವರೆದಿದ್ದನ್ನ ಕಾಣ್ತೀವಿ. 1857 ಟಿಪ್ಪು ಸುಲ್ತಾನ್ ಮಗ ಈ ಪ್ರದೇಶದ ಬಂಡಾಯಗಾರರೊಂದಿಗೆ ಸಂಪರ್ಕವನ್ನು ಸಾಧಿಸಿದ. ಒಂದು ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರ 1824 ಸಂದರ್ಭದಲ್ಲಿ ಬ್ರಿಟಿಷರು ತಮಗೆ ಸಹಾಯ ಮಾಡುವಂತೆ ಪೋರ್ಚುಗೀಸರನ್ನು ಕೇಳಿದ್ರು. ಆದ್ರ ನಂತರ 1839 ಅವಧಿಯೊಳಗ ಕಿತ್ತೂರಿನ ಬಂಡಾಯಗಾರರು ಪೋರ್ಚುಗೀಸರನ್ನ ಅಪ್ರೋಚ್ ಮಾಡ್ತಾರೆ ನಮಗೆ ಸಹಾಯ ಮಾಡ್ರಿ ಅಂತ. ಇದು ಒಂದು ಇಲ್ಲಿರುವಂತಹ ಪ್ರಮುಖ ಬೆಳವಣಿಗೆ. ಆಮೇಲೆ ಪೋರ್ಚುಗೀಸರ ದಾಖಲೆಗಳನ್ನ ಬಳಸ್ಕೋಬೇಕಾಗೈತೆ, ಆದ್ರೆ ಅವೆಲ್ಲ ಪೋರ್ಚುಗೀಸ್ ಭಾಷೆಯೊಳಗಿರುವುದರಿಂದ ಅವನ್ನ ತರುವ ಸಾಧ್ಯ ಇಲ್ಲಿ. ಈ ಮೂರು ಹಂತಗಳಲ್ಲಿ ಹೋರಾಟವನ್ನ ನಾವೇನ್ ಗುರುತಿಸ್ತೇವೆ, 1824, 1830 ಆಮೇಲೆ ನಂತರದ ಹೋರಾಟ ಅಂದ್ರ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮತ್ತು ನಂತರದ ಹೋರಾಟ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವುದನ್ನ ನಾವು ಕಾಣ್ತೇವೆ. ಏನು 1824 ಸಂದರ್ಭದಲ್ಲಿನ ಹೋರಾಟದಲ್ಲಿ ಪ್ರಭುತ್ವದ ಐಕಾನ್ ಆಗಿ ಹೋರಾಟಗಾರರ ಜೊತೆ ಜೊತೆಯಾಗಿ ದೇಸಾಯಿ ಕುಟುಂಬ ಇತ್ತು. ಅಂದ್ರೆ ಆ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿ ಅವರಿದ್ರು, ಹೋರಾಟದ ಮಾರ್ಗಸೂಚಿ ಕೂಡ ಅವರಾಗಿದ್ರು. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅಥವಾ ಕಿತ್ತೂರು ಚೆನ್ನಮ್ಮನ ನಂತರದ ಹೋರಾಟದೊಳಗ ಇಲ್ಲಿ ಯಾವುದೇ ಪ್ರಭುತ್ವದ ಐಕಾನ್ ಅವ್ರ ಮುಂದಿಲ್ಲ, ಅವ್ರಿಗೆ ಸ್ಫೂರ್ತಿಯಾಗಿ ಯಾರು ಇಲ್ಲ. ಆಮೇಗ 1824 ಘಟನೆಯ ಸಂದರ್ಭದಲ್ಲಿ ಹೋರಾಟದ ರೂಪುರೇಷೆಗಳನ್ನ ಸಿದ್ಧಪಡಿಸುವುದಕ್ಕಾಗಿ ಮುಖಂಡರು ಅನ್ನೋದಿದ್ರು, ಅಧಿಕಾರಿ ವರ್ಗ ಅನ್ನೋದಿತ್ತು. ಆದ್ರೆ ನಂತರದ ಹೋರಾಟದೊಳಗ ಅವ್ರಿಲ್ಲ. ಯಾಕಿಲ್ಲ ಅಂತಂದ್ರ ಇದ್ದಂತಹ ಕಿತ್ತೂರಿನ ಮುಖಂಡರು ಕೆಲವರು ಆಸ್ತಿ ಕಳ್ಕೊಂಡು ದೂರ ಹೋಗಿದ್ರು, ಕೆಲವರು ಪಿಂಚಣಿ ಪಡ್ಕೊಂಡು ನಿರ್ಲಿಪ್ತರಾಗಿದ್ದನ್ನ ನಾವು ಕಾಣ್ತೇವೆ. ಆದ್ರೆ 1824 ಇದ್ದವರು ಇವರೊಂದಿಗೆ ಇದ್ದದ್ದು ಬೆರಳಿಕೆ ಜನ. ಆದ್ರ ಈ 1824 ಹೋರಾಟದಲ್ಲಿ ಪ್ರಭುತ್ವದ ಆಜ್ಞೆಗಳಂತಿದ್ವು, ಆ ಪ್ರಭುತ್ವದ ಆಜ್ಞೆಗನುಸಾರವಾಗಿ ಎಷ್ಟೋ ಜನ ಇದರೊಳಗೆ ಪಾಲ್ಗೊಂಡಿದ್ದನ್ನು ಕೂಡ ನಾವು ಕಾಣ್ತೇವೆ. ಆದ್ರ ನಂತರದ ಹೋರಾಟದೊಳಗ ಕಿತ್ತೂರು ಪ್ರಭುತ್ವದ ಆಜ್ಞೆಗಳು ಇಲ್ಲವೇ ಇಲ್ಲ, ಇವರಿಗೆ ಯಾವುದೇ ಆಮಿಷಗಳನ್ನು ಕೂಡ ಅಲ್ಲಿ ನಮಗೆ ಕಾಣಬರುವುದಿಲ್ಲ. ಆಮೇಲೆ ಇಲ್ಲಿ ನಿಶ್ಚಿತ ಸೈನ್ಯ ಅನ್ನೋದನ್ನು ಕೂಡ ಇಲ್ಲ. ಆಮೇಲೆ ಇನಾಮ್ ಪಡೆದುಕೊಂಡಂತಹ ಸೇವಕರು ಅನ್ನೋರು ಇದರೊಳಗಿಲ್ಲ. ನಂತರದ ಹೋರಾಟ ಸಂಪೂರ್ಣವಾಗಿ ಹಳ್ಳಿಗರನ್ನೇ ಸೇರಿಸಿಕೊಂಡು ಮುನ್ನಡೆಸಿದಂಥದ್ದು. ಇವ್ರಿಗೆ ಯಾವುದೇ ರೀತಿಯಾದ ಸಂಪನ್ಮೂಲಗಳು ಸಹ ಇಲ್ಲ, ಆಯುಧಗಳಾಗಿರಬಹುದು ಅಥವಾ ಹಣಕಾಸಿನ ಯಾವುದೇ ಒಂದು ಸಹಾಯ ಆಗಿರಬಹುದು, ಇದನ್ನೆಲ್ಲ ಲೂಟಿ ಮ್ಯಾಗ ಅವರು ಅವಲಂಬಿಸಿದ್ದನ್ನ ನಾವು ಕಾಣ್ತೀವಿ. ವ್ಯತ್ಯಾಸ ಏನು ಅಂತಂದ್ರ 1824 ದಂಗೆಗೆ ಒಂದು ನಿರ್ದಿಷ್ಟ ಪ್ರದೇಶದೊಳಗ ಅದು ನಡೆದಿತ್ತು. ಆದ್ರ ಈ ಸಂಗೊಳ್ಳಿ ರಾಯಣ್ಣ ಸಂದರ್ಭದೊಳಗ ನಂತರದಲ್ಲಿ ನಡೆದಂತ ಹೋರಾಟದೊಳಗ ಇವ್ರದ್ದು ಒಂದೇ ಕಡೆ ಹೋರಾಟ ಇಲ್ಲ. ಇವರಿಗೆ ಅರಣ್ಯನ ರಕ್ಷಣಾ ಕೋಟೆ, ಇವರಿಗೆ ಅಲ್ಲಿನ ಜನರೇ ಕಾವಲುಗಾರರು, ಇವರಿಗೆ ಯಾವುದೇ ರೀತಿಯಾದಂತಹ ಸುರಕ್ಷಿತ ಆಶ್ರಯ ಇಲ್ಲವೇ ಇಲ್ಲ. ಆದ್ರ ಇವ್ರ ಕಡೆ ಇರುವಂತಹದ್ದು ಏನು ಅಂತಂದ್ರ ಕಿತ್ತೂರನ್ನ ಉಳಿಸಿಕೊಳ್ಳುವಂತಹ ಒಂದು ಛಲ, ಕಿತ್ತೂರಿನ ದತ್ತಕ ತಗೊಂಡಂತಹ ದೇಸಾಯಿಯನ್ನ ನಂತರ ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಛಲ ಮಾತ್ರ. ಇನ್ನೊಂದು ಬ್ರಿಟಿಷರನ್ನ ಎದುರಿಸುವಂತ ಸಾಮರ್ಥ್ಯ ಇವ್ರಿಗೆ ಹೆಂಗ್ ಬಂತು ಅಂತಂದ್ರ ಅಲ್ಲಿನ ಪ್ರದೇಶದ ಬಗ್ಗೆ, ಅಲ್ಲಿನ ಭೌಗೋಳಿಕತೆಯ ಬಗ್ಗೆ ಇದ್ದಂತ ಇವರಲ್ಲಿನ ಜ್ಞಾನ. ಮುಖ್ಯವಾಗಿ ಗ್ರಾಮಸ್ಥರಲ್ಲಿ ತನ್ನ ಸಹಚರರಲ್ಲಿ ಇವರು ಇಟ್ಕೊಂಡಂತಹ ವಿಶ್ವಾಸ, ಇದ್ರ ಮ್ಯಾಗೆ ಇದು ಹೋರಾಟ ಮುಂದುವರ್ಕೊಂಡು ಹೋಗಿದ್ದನ್ನ ನಾವು ಕಾಣ್ತೇವೆ. ಆದ್ರೂ ಇನ್ನೊಂದು ಏನು ಅಂತಂದ್ರ
ಹದಿನೆಂಟನೂರ ಇಪ್ಪತ್ನಾಲ್ಕರ ಘಟನೆಯನ್ನ ಪುನರ್ರಚನೆ ಮಾಡುವುದಕ್ಕ ನಮಗ ಸಂಸ್ಥಾನಿಕರಿಂದಲೂ ಮತ್ತು ಬ್ರಿಟಿಷರಿಂದಲೂ ದಾಖಲೆಗಳು ಸಿಗಬಹುದು, ಸ್ಥಳೀಯ ದಾಖಲೆಗಳು ಸಿಗಬಹುದು. ಆದ್ರೆ ನಂತರದ ಹೋರಾಟಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಇಲ್ಲೇ ಇಲ್ಲ. ಯಾಕಂದ್ರ ಸಂಸ್ಥಾನ ಆಳ್ವಿಕೆಯೊಳಗಿದ್ದಾಗ ಅವ್ರ ಕರೆಸ್ಪಾಂಡೆನ್ಸ್ ಮಾಡಿದ್ದು ಇರ್ತಿದ್ವು. ಆದ್ರೆ ಈ ಸಂಗೊಳ್ಳಿ ರಾಯಣ್ಣಾಗಲಿ ನಂತರದ ಹೋರಾಟಕ್ಕಾಗಲಿ ಇವ್ರಿಗೆ ಯಾವುದೇ ರೀತಿಯಾದಂತಹ ಸಂಪರ್ಕ ಮಾಡಿದ ದಾಖಲೆಗಳು ನಮ್ಗೆ ಇಲ್ವೇ ಇಲ್ಲ. ಇವರು ಸಂಪೂರ್ಣವಾಗಿ ಮೌಖಿಕವಾಗಿ ಉಳ್ಕೊಂಡಿದ್ದನ್ನು ನಾವು ಕಾಣ್ತೇವೆ. ಆದ್ರೆ ಇವರ ಚಟುವಟಿಕೆಗಳ ಬಗ್ಗೆ ಬ್ರಿಟಿಷ್ ದಾಖಲೆಗಳು ನಮ್ಗೆ ಸಾಕಷ್ಟು ಸಿಗ್ತವೆ. ಇನ್ನೊಂದು ಕೊನೆಯ ವ್ಯತ್ಯಾಸ ಏನು ಅಂತಂದ್ರ, ಹದಿನೆಂಟುನೂರ ಇಪ್ಪತ್ನಾಲ್ಕರ ಹೋರಾಟದೊಳಗ ಕೇವಲ ಬ್ರಿಟಿಷರು ಮಾತ್ರ ಇವರಿಗೆ ವೈರಿಗಳಾಗಿದ್ರು. ಯಾರಿಗೆ? ಕಿತ್ತೂರಿನವರಿಗೆ. ಅದರ ನಂತರದ ಹೋರಾಟದೊಳಗ ಬ್ರಿಟಿಷರು ಜೊತೆಗೆ ಬ್ರಿಟಿಷರಿಗೆ ಹಸ್ತಕರಾಗಿ ಕಾರ್ಯನಿರ್ವಹಿಸುವಂತಹ ಸ್ಥಳೀಯ ಅಧಿಕಾರಿಗಳು, ಇನ್ನೂ ಕೆಲವರು ಆ ಕಿತ್ತೂರಿನ ಅಧಿಕಾರ ಪಡಿಬೇಕು ಅನ್ನೋ ಒಂದು ಕೆಲವು ಮನಸ್ಥಿತಿಯ ಜನರು ಕೂಡ ಇದ್ರು. ಅವ್ರನ್ನೂ ಕೂಡ ಇವರು ಎದುರಿಸುವ ಸಂದರ್ಭ ಅವಾಗಿತ್ತು. ಈ ರೀತಿ ದಾಖಲೆ ಈ ಒಂದು ಘಟನೆಗಳನ್ನ ಹೋರಾಟವನ್ನ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ನೋಡಬಹುದು. ಆಮೇಲೆ ಪ್ರಮುಖವಾಗಿ ನನಗೆ ಸಿಕ್ಕಂತಹ ದಾಖಲೆಗಳಲ್ಲಿ ಕೆಲವು ವಿಷಯಗಳದಾವು, ಕೆಲವು ದಾಖಲೆಗಳಲ್ಲಿ ಕಂಡು ಬರುವಂತಹ ಹೊಸ ವಿಷಯಗಳು, ಮತ್ತು ಆ ದಾಖಲೆಗಳಲ್ಲಿ ಬರುವಂತಹ ವಿಷಯಗಳ ಚರ್ಚೆನೂ ಕೂಡ ಅಗತ್ಯ ಐತಿ ಅನ್ನೋದನ್ನ ನಾ ಒಂದಿಷ್ಟು ಉದಾಹರಣೆಗಳೊಂದಿಗೆ ನಾ ಇಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಇಷ್ಟಪಡ್ತೇನೆ. ಒಂದು, ಇಲ್ಲಿ ದಾಖಲೆಗಳೊಳಗ ಹೋರಾಟಗಳನ್ನ ಬಿಟ್ಟು ಚರ್ಚೆ ಮಾಡೋದಾದ್ರೆ ಹಣದ ಮೌಲ್ಯದ ಬಗ್ಗೆ ನಮ್ಗೆ ದಾಖಲೆಗಳು ಸಾಕಷ್ಟು ಸಿಗ್ತವೆ. ಏನು ಅಂತಂದ್ರೆ ರೂಪಾಯಿ, ಪಗೋಡ, ಕಿತ್ತೂರು ರೂಪಾಯಿ, ಧಾರವಾಡ ರೂಪಾಯಿ, ಶಹಪುರಿ ರೂಪಾಯಿ, ಈ ರೀತಿ ರೂಪಾಯಿ ಅಂದ್ರೆ ಈ ಶಹಪುರಿ ರೂಪಾಯಿ ಅಂದ್ರೇನು, ಪಗೋಡ ಇವಕ್ರ ಮೌಲ್ಯ ಏನು ಅನ್ನೋದು ನಮ್ಗೆ ಸ್ಪಷ್ಟ ಆಗಿಲ್ಲ. ಆದ್ರೆ ನಮಗೆ ಅಲ್ಲೆಲ್ಲೆಲ್ಲೇ ದಾಖಲೆಗಳಾದೊಳಗೆ ಏನು ಸಿಗ್ತಾವು ಅಂತಂದ್ರೆ, ಸಾಮಾನ್ಯವಾಗಿ ಬ್ರಿಟಿಷರು ಸ್ಥಳೀಯ ನಾಣ್ಯಗಳನ್ನ ಪಗೋಡ ಅಂತ ಕರಿತಿದ್ರು ಅಂತ ಕೆಲವು ಕಡೆ ಉಲ್ಲೇಖಗಳು ಬರುವುದನ್ನ ನಾವು ಕಾಣ್ತೇವೆ. ಅಂದ್ರೆ ನನಗಿಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈ ಶಹಪುರಿ ರೂಪಾಯಿ, ಪಗೋಡ, ಈ ಆಮ್ಯಾಗ ಸ್ಟಾರ್ ಪಗೋಡ, ಆಮ್ಯಾಗ ಈ ಎಲ್ಲ ಹಣದ ಬಳಕೆಗಳು ಎಲ್ಲಿ ಮಟ್ಟ ಇದ್ವು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಆಮ್ಯಾಗ ಇನ್ನೊಂದೇನು ಅಂತಂದ್ರೆ, ನಾವು 1858 ವಿಕ್ಟೋರಿಯಾ ರಾಣಿ ಘೋಷಣೆ ನಂತರ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಆಡಳಿತ ಪ್ರಾರಂಭ ಆಯ್ತು ಅನ್ನೋದನ್ನ ನಾವು ಕಾಣ್ತೀವಿ. ಆದ್ರೆ 1824 ಪತ್ರದೊಳಗನ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಸರ್ಕಾರ ಅಂತೇಳಿ ಅಲ್ಲಲ್ಲಲ್ಲಿ ಪದಗಳು ಬಳಸಿದ್ದನ್ನ ನಾವು ಕಾಣ್ತೇವೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ಟಂಕಶಾಲೆ. ಈ ಟಂಕಶಾಲೆ ಬಗ್ಗೆನೂ ಕೂಡ ಈ ಪತ್ರದೊಳಗ ಉಲ್ಲೇಖಗಳು ಬರ್ತಾವ. ಅಲ್ಲಿ ದ್ವಂದ್ವ ಇತ್ತು, ಕಿತ್ತೂರೊಳಗ ಟಂಕಶಾಲೆ ಇತ್ತು ಏನ್ ಹೆಂಗ ಅನ್ನೋದು ಪ್ರಶ್ನೆ ಬಂದಾಗ, ಕೆಲವು ಕಡೆಗಳಲ್ಲಿ ಇದೇ ಬ್ರಿಟಿಷರು ಖಜಾನೆಗೆ ಪರ್ಯಾಯ ಪದವಾಗಿ ಟಂಕಶಾಲೆ ಅನ್ನೋದನ್ನು ಕೂಡ ಬಳಸಿರುವುದನ್ನ ನಾವು ದಾಖಲೆ ಒಳಗ ಕಾಣ್ತೇವೆ. ಆಮೇಲೆ ನಮಗ್ ಸಿಕ್ಕಂತಹ ದಾಖಲೆ ಒಳಗ ಇನ್ನೊಂದು ಹೊಸ ವಿಷಯ ಏನು ಅಂತಂದ್ರ, ಕಿತ್ತೂರಿನ ಆಳ್ವಿಕೆ ಆ ಸುತ್ತಲಿನ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗುವುದಿಲ್ಲ, ಈ ಎಲ್ಲಮ್ಮನಗುಡ್ಡದವರೆಗೂ ಕೂಡ ಅದು ವಿಸ್ತರಣೆ ಆಗಿದ್ದನ್ನು ನಾವು ಕಾಣ್ತೇವೆ. ಯಾವಾಗಲೂ ನಾವು ಎಲ್ಲಾ ಚಟುವಟಿಕೆಗಳು ಪ್ರಭುತ್ವದ ನೆರಳಿನೊಳಗ ನಡೆಯೋದನ್ನ ನಾವು ಕಾಣ್ಬೋದು. ಇಲ್ಲಿ ಒಂದು ನಮ್ಗೆ ಒಂದು ಪತ್ರದೊಳಗ ಉಲ್ಲೇಖ ಸಿಗ್ತದೆ. ಏನು, ಎಲ್ಲಮ್ಮಗುಡ್ಡದಲ್ಲಿ ಬರುವಂತಹ ಎತ್ತುಗಳು, ಎಲ್ಲಮ್ಮಗುಡ್ಡಕ್ಕೆ ಏನು ಎತ್ತುಗಳು ಬರ್ತಾವಲ್ಲ, ಎತ್ತುಗಳು, ಕಂಕಣ ಅಂದ್ರೆ ಕಂಕಣ ಅಂದ್ರೆ ಕಂಕಣ, ಕುಟ್ಟಿಗೆ, ಕುಟ್ಟಿಗೆ ಅಂತಂದ್ರ ಈ ದೇವಸ್ಥಾನದಲ್ಲಿ ಬೆತ್ತಲೆಗೊಳಿಸುವ ಯಾತ್ರಿಕರ ಮೇಲೆ ಇರುವ ಕುಟ್ಟಿಗೆ. ಆಮ್ಯಾಗೆ ದೇವರೆದುರಿಗೆ ತೆಂಗಿನಕಾಯಿ ಒಡೆಯುವುದು, ಈ ಎಲ್ಲಾದ್ರ ಮ್ಯಾಗ ಏನ್ ಸುಂಕ ಸಂಗ್ರಹ ಮಾಡ್ತಿದ್ರು ಆ ಎಲ್ಲಾ ಸುಂಕಗಳು ಕಿತ್ತೂರಿಗೆ ಸೇರ್ತಿತ್ತು. ಅಂದ್ರ ಆ ದೇವದಾಸಿ ಪದ್ಧತಿ ಇಂತರ ಕಂಕಣದಿಂತರ ಎತ್ತುಗಳು, ಆ ತೆಂಗಿನಕಾಯಿ ಒಡೆಯುದು, ಅವೆಲ್ಲ ಟ್ಯಾಕ್ಸ್ಗಳು ಇವ್ರಿಗೆ ಸೇರ್ತಿತ್ತು ಅನ್ನೋದು ನಮ್ಗೆ ದಾಖಲೆಗಳ ಒಳಗ ಸಿಗ್ತಾವ. ಆಮ್ಯಾಗ ಇಲ್ಲಿವರೆಗೆ ಎಲ್ಲಾರೂ ಚರ್ಚೆ ಮಾಡಿದಂಗ ಕಿತ್ತೂರು ಸಂಸ್ಥಾನದ ಬಗ್ಗೆ ಪ್ರಮುಖವಾಗಿ ದತ್ತು ಪ್ರಸಂಗ. ಆ ದತ್ತು ಪ್ರಸಂಗಕ್ಕೆ ಪ್ರಸಂಗದ ಸಂದರ್ಭದಲ್ಲಿ ನಮ್ಗೆ ದಾಖಲೆ ಒಳಗ ಕೆಲವು ಸಂದರ್ಶನಗಳು ಸಿಗ್ತವೆ, ಕೆಲವರ ಹೇಳಿಕೆಗಳು ಸಿಗುವುದನ್ನ ನಾವು ಕಾಣ್ತೇವೆ. ಕೆಲವರು ಹೇಳಿಕೆ, ಉದಾಹರಣೆಗೆ ಕೊನ್ನೂರು ಮಲ್ಲಪ್ಪನ ಹೇಳಿಕೆ, ಸರ್ದಾರ್ ಮಲ್ಲಪ್ಪನ ಹೇಳಿಕೆ,
ನರ್ಸೋ ಗೋವಿಂದರಾವ್ ಮುಜುಮ್ದಾರ್ ಹೇಳಿಕೆ, ಜಮದಾರ್ ಖಾನೆ ಮಲ್ಲಪ್ಪ, ಜಮದಾರ್ ಖಾನೆ ಮಲ್ಲಪ್ಪ ಅಂತಂದ್ರ ಟ್ರೆಜರಿ ಯಾವ ಕಾಯ್ತಿರ್ತಾನಲ್ಲ ಅವ್ನ್ ಜಮದಾರ್ ಖಾನೆ ಅಂತೇಳಿ ಅಲ್ಲಿ ಸಾಂದರ್ಭಿಕವಾಗಿ ಅದ್ರ ಉಲ್ಲೇಖ ಬರೋದನ್ನ ನಾವು ಕಾಣ್ತೇವೆ. ಇವ್ರ ಎಲ್ಲರ ಹೇಳಿಕೆಗಳು ನಮಗ್ ದಾಖಲೆಗಳು ಸಿಗ್ತಾವ. ಆಮ್ಯಾಗ ಈ ಹೇಳಿಕೆಗಳ ಜೊತೆಗೆ ಈ ಕಿತ್ತೂರಿನ ಖಜಾನೆ ಸುರಕ್ಷತೆಗಾಗಿ ಠಾಕ್ರೆ ಕೈಗೊಂಡಂತಹ ಕ್ರಮಗಳ ಬಗ್ಗೆನೂ ಕೂಡ ಈ ದಾಖಲೆಗಳಲ್ಲಿ ವಿಸ್ತೃತ ವಿವರಣೆಗಳು ಇರುವುದನ್ನು ನಾವು ಕಾಣ್ತೇವೆ. ಇನ್ನು ಎರಡನೇ ಪ್ರಶ್ನೆ ವಂಶಾವಳಿ ಬಗ್ಗೆ, ದತ್ತು ಪ್ರಸಂಗ. ಆ ದತ್ತು ಪ್ರಸಂಗವನ್ನ ಏನು ಅಥೆಂಟಿಸಿಟಿ ಮಾಡುವುದಕ್ಕಾಗಿ ಅಲ್ಲಿ ವಂಶಾವಳಿಯ ವಿಚಾರಣೆಗಳು ಕೂಡ ನಡೆದಿದ್ದನ್ನು ನಾವು ಕಾಣ್ತೇವೆ. ಇವು ಬಹಳ ಸ್ವಾರಸ್ಯಕರವೇನು. ಸಂಪಗಾಂವದ ಶಿವಬಸಪ್ಪ, ಸುರಶೆಟ್ಟಿ ರುದ್ರಪ್ಪ, ಘನಾಚಾರಿ ಶಿವಪ್ಪ ಮುಂತಾದವರು ನೀಡಿದಂತಹ ಹೇಳಿಕೆಗಳು ಕೂಡ ನಮಗ ಈ ದಾಖಲೆಗೊಳಗ ಸಿಗ್ತಾವ. ಜೊತೆಗೆ ಚೆನ್ನವ್ವ ವೀರವ್ವ ಬ್ರಿಟಿಷರಿಗೆ ಮಾಡಿಕೊಂಡಂತಹ ವಿನಂತಿಯ ಬಗ್ಗೆನೂ ಕೂಡ ಪತ್ರಗಳು ನಮಗ ಈಗಾಗಲೇ ಸಿಕ್ಕಿರುವುದನ್ನು ಕೂಡ ನಾವು ಕಾಣ್ತೇವೆ. ಆಮ್ಯಾಗ ಮೂರನೇದೇನು ಅಂತಂದ್ರ 23ನೇ ಅಕ್ಟೋಬರ್ 1824 ಏನು ಠಾಕ್ರೆ ಮತ್ತು ಸ್ಟೀವನ್ಸನ್, ಠಾಕ್ರೆ ಮತ್ತು ಇನ್ನಿತರ ಅಧಿಕಾರಿಗಳು ಸಾವನ್ನಪ್ತಾರ. ಆಮ್ಯಾಗ ಸ್ಟೀವನ್ಸನ್ ಮತ್ತು ಇಲಿಯಟ್ ಕೂಡ ಬಂಧನಕ್ಕೆ ಒಳಗಾಗಿದ್ದ ನಾವು ಕಾಣ್ತೇವೆ. ಇವರ ಸುರಕ್ಷತೆಗಾಗಿ, ಬ್ರಿಟಿಷ್ ಅಧಿಕಾರಿಗಳ ಸುರಕ್ಷತೆಗಾಗಿ ಕಿತ್ತೂರಿನೊಂದಿಗೆ ಬ್ರಿಟಿಷರು ನಡೆಸಿದಂತಹ ಚರ್ಚೆಗೆ ಸಂಬಂಧಿಸಿದ ದಾಖಲೆಗಳು ನಮಗೊಂದು ಹೊಸ ಆಯಾಮವನ್ನ ಇನ್ನು ನೀಡಿದವ ಅವನ್ನ ಕೂಡ ಸಾಧ್ಯ ಆಗಲಿ. ಹತ್ತಿಕ್ಕು ಹೋದಕ್ಕಾಗಿ ಮೈಸೂರು ಸಂಸ್ಥಾನಿಕರು, ಮದ್ರಾಸ್ ಸರ್ಕಾರ, ಆಮೇಲೆ ಹೈದರಾಬಾದ್ ನಿಜಾಮ, ಕೊಂಕನ್, ಮಂಗಳೂರು ಬೇರೆ ಬೇರೆ ಕಡೆಗಳಿಂದ ಐದನೇದಾಗಿ ನಾವು ಗುರುತಿಸಿದ್ದೇನು ಅಂತಂದ್ರ ಸ್ಟೀವನ್ಸನ್ ಮತ್ತು ಇಲಿಯಟ್ಟರ ಬಿಡುಗಡೆಯ ಸಂದರ್ಭದಲ್ಲಿ ಬ್ರಿಟಿಷರು ಪರಸ್ಪರ ತಮ್ಮ ದಾಳಿಗಳನ್ನ ನಿಲ್ಲಿಸುವುದಕ್ಕಾಗಿನೂ ಕೂಡ ಕರೆಸ್ಪಾಂಡೆನ್ಸ್ ಮಾಡಿದ್ದನ್ನು ನಾವು ಕಾಣ್ತೇವೆ. ಆಮೇಲೆ ಕಿತ್ತೂರ್ ಮತ್ತು ಶಂಶೇರ್ಗಡ್ ಕೋಟೆಗಳ ವಶಪಡಿಸಿಕೊಂಡಿದ್ದನ್ನು ನಾವು ಕಾಣ್ತೇವೆ. ಅರಮನೆ ಧ್ವಂಸ ಮಾಡಿದ್ದನ್ನು ಕೂಡ ನಾವು ನೋಡಬಹುದು. ಆಮೇಲೆ ಕಿತ್ತೂರಿನ ಸಂಪತ್ತನ್ನ ವಶಪಡಿಸಿಕೊಂಡಿದ್ದು ನಮಗೆ ದಾಖಲೆಗಳು ಸಿಗ್ತವೆ. ಅಂದ್ರೆ ಅಲ್ಲಿ ಯಾವ್ಯಾವ ಸಂಪತ್ತನ್ನ ಎಷ್ಟೆಷ್ಟು ವಶಪಡಿಸಿಕೊಂಡ್ರು, ಆಮೇಲೆ ಯಾರ್ಯಾರಿಗೆ ವಶಪಡಿಸಿಕೊಂಡಂತಹ ಸಂಪತ್ತಿನಲ್ಲಿ ಪ್ರೈಸ್ ಮನಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಈ ರೀತಿ ಎಲ್ಲಾ ವಿವರಿಸುವಂತಹ ವಿಸ್ತೃತ ವಿವರಣೆಗಳ ಪತ್ರಗಳು ದಾಖಲೆಗಳು ನಮಗ ಹೊಸದಾಗಿ ಸಿಕ್ಕಿರುವುದನ್ನ ನಾವು ಕಾಣ್ತೇವೆ. ಆಮೇಲೆ ಒಂದು ಗಮನಿಸಲೇಬೇಕಾಗಿದ್ದೇನು ಅಂತಂದ್ರ ಈಗಾಗಲೇ ಹೇಳಿದಂಗ ಕಿತ್ತೂರಿನ ಸಂಪತ್ತನ್ನ ಹಂಚುವುದರ ಬಗ್ಗೆ ಕಿತ್ತೂರಿನ ವಂಶಸ್ಥರಿಗಿರಬಹುದು, ಅಲ್ಲಿನ ಅಧಿಕಾರಿಗಳಿಗಿರಬಹುದು, ಇವರಿಗೂ ಕೂಡ ಪಿಂಚಣಿ ನಿಗದಿಪಡಿಸಿದ ದಾಖಲೆಗಳು ಕೂಡ ನಮಗ ಸಾಕಷ್ಟು ಇರುವುದನ್ನು ನಾವು ನೋಡ್ತೇವೆ. ಆಮೇಲೆ ಕಿತ್ತೂರನ್ನ ಇನ್ನೊಂದು ನಮಗ ಒಂದು ಸ್ಪಷ್ಟಗೊಳ್ಳದೆ ಇರುವಂತಹ ಅಂಶ ಏನು ಅಂತಂದ್ರೆ ಆ ಕಿತ್ತೂರು ದತ್ತು ಪ್ರಸಂಗದ ಸಂದರ್ಭದೊಳಗೆ ಬಂದಾಗ ಒಂದ್ ಕಡೆ ಬರೀತಾರ ಅವ್ರೇನು, ದತ್ತು ಪಡೆದ ಹುಡುಗನು ಟಿಪ್ಪು ಸುಲ್ತಾನನು ಆ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದಕ್ಕಿಂತ ಮುಂಚೆ ದೇಸಾಯಿಯ ವಂಶಸ್ಥನಾಗಿದ್ದರೆ ದತ್ತು ಸ್ವೀಕಾರ ಕಾರ್ಯಕ್ರಮ ನಡೆಯದಿದ್ದರೂ ಅವನು ದೇಸಾಯಿಯ ನಿಕಟ ವಾರಸುದಾರನಾಗುತ್ತಾನೆ. ಅಂದ್ರ ಈ ಟಿಪ್ಪು ಸುಲ್ತಾನ ಅಧಿಕಾರ ಅವಧಿಯನ್ನ ಯಾವ ಮಾನದಂಡದ ಮೇಲೆ ಇವರು ನಿಗದಿ ಮಾಡಿ ಈ ಷರತ್ತನ್ನು ಹಾಕ್ತಾರೋ ನಮಗೆ ಗೊತ್ತಿಲ್ಲ. ಅದು ಒಂದು ಸ್ಪಷ್ಟ ಆಗಬೇಕಾಗಿದೆ. ಆಮೇಲೆ ಇನ್ನೊಂದು, ನಾ ಈಗಾಗಲೇ ಹೇಳಿದ್ನಿ, ಕಿತ್ತೂರನ್ನ ಉಳಿಸ್ಕೊಳ್ಳುವ ಅವಶ್ಯಕತೆ ಬ್ರಿಟಿಷರಿಗೂ ಕೂಡ ಇತ್ತು. ನಾವು ರಾಷ್ಟ್ರೀಯವಾದಿ ನೆಲೆಯೊಳಗೆ ನಾವು ನೋಡ್ತೀವಿ ಏನು ಅಂತಂದ್ರೆ ಅದು ಸತ್ಯನೂ ಕೂಡ ಕೆಲವು ಸಂದರ್ಭದೊಳಗೆ ಬೇರೆ ಬೇರೆ ಅದರ ವಿಶ್ಲೇಷಣೆಗಳಾಗುವುದನ್ನು ನಾವು ಕಾಣ್ತೇವೆ. ಸಾಧ್ಯ ಇದ್ದಷ್ಟು ಸ್ಥಳೀಯ ಪ್ರದೇಶಗಳನ್ನ ತಮ್ಮ ವಶಕ್ಕೆ ತಗೊಳ್ಳುವ ಉದ್ದೇಶ ಬ್ರಿಟಿಷರಿಗಿತ್ತು ಅಂತೇಳಿ. ಅದೆಷ್ಟರ ಮಟ್ಟಿಗೆ ಸತ್ಯನೋ ಅಷ್ಟರ ಮಟ್ಟಿಗೆ ಇನ್ನೊಂದು ಸತ್ಯ ಏನು ಅಂತಂದ್ರ ತಮ್ಮ ಪ್ರದೇಶಗಳ ಸಂರಕ್ಷಣೆಗಾಗಿ ಇವುಗಳನ್ನ ದೇ ಯೂಸ್ ಆಸ್ ಬಫರ್ ಸ್ಟೇಟ್ಸ್, ತಡೆ ರಾಜ್ಯಗಳನ್ನಾಗಿ ಕೂಡ ಕೆಲವು ಸಂದರ್ಭಗಳಲ್ಲಿ ಕೆಲವು ರಾಜ್ಯಗಳನ್ನ ಸಂಸ್ಥಾನಗಳನ್ನ ಬಳಸ್ಕೊಂಡಿದ್ದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಏನು
ಯಾಕೆ ಇವ್ರಿಗೆ ಬ್ರಿಟಿಷ್ ಈ ಕಿತ್ತೂರು ಸಂಸ್ಥಾನವನ್ನ ಉಳಿಸ್ಕೋಬೇಕಾಗಿತ್ತು ಅಂತಂದ್ರೆ, ಒಂದ್ ಕಡೆ ಚಾಪ್ಲಿನರಿಗೆ ಬರೆದ ಪತ್ರ ಕಾಣ್ತೀವಿ, ಏನು ಕಿತ್ತೂರಿನ ಕುಟುಂಬ ಹಾಗೂ ಪಟವರ್ಧನರ ನಡುವಿನ ದ್ವೇಷವು ನಮಗೆ ಲಾಭದಾಯಕವಾಗಿದೆ. ಅದಕ್ಕೊಂದು ಘಟನೆ ಬರ್ತದೆ ಹಿಂದೆ ಏನು ಅಂತಂದ್ರ, ಈ ಕಿತ್ತೂರು ಸಂಸ್ಥಾನಿಕನನ್ನ ಅವ್ರು ಬಂಧಿಸಿ ಅಲ್ಲಿ ಇಟ್ಟಿದ್ದನ್ನ, ಅದು ಅದು ಬೇರೆ ಚರ್ಚೆ. ಇದನ್ನು ಉಳಿಸಿ ಸಾರಿ ಪಟವರ್ಧನ್ ನಡುವೆ ಉಳಿಸಿಕೊಳ್ಳುವ ಯೋಜನೆ, ಕಿತ್ತೂರಿನ ಕುಟುಂಬ ಮತ್ತು ಪಟವರ್ಧನ್ ನಡುವಿನ ದ್ವೇಷವು ನಮಗೆ ಲಾಭದಾಯಕವಾಗಿದೆ. ಅಷ್ಟೇ ಅಲ್ಲದೆ ದೇಸಾಯಿಯ ಅಶ್ವಶಾಲೆಯನ್ನು ಉಳಿಸಿಕೊಳ್ಳುವ ಯೋಜನೆ ಬ್ರಿಟಿಷರು ಹೊಂದಿದ್ರು. ಯಾಕಂದ್ರೆ ತಮ್ಮ ಸೇವಕರಿಗೆ ಮತ್ತು ಅಶ್ವದಳಕ್ಕೆ ಉತ್ತಮ ಕುದುರೆಗಳನ್ನ ಸರಬರಾಜು ಮಾಡುವುದಕ್ಕಾಗಿ ಕಿತ್ತೂರು ಅನುಕೂಲಕರವಾಗಿದೆ, ಅದಕ್ಕೆ ಇದನ್ನ ಉಳಿಸ್ಕೊಡು ಅನ್ನುವಂತ. ಆಮೇಗ ಇನ್ನೊಂದು ಕಡೆ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ, ಒಂದು ಇನ್ನೊಂದು ಅದರ ಬಗ್ಗೆ ಚರ್ಚೆ, ಕಿತ್ತೂರಿನ ಬಗ್ಗೆ ಭಯ ಬೇಡ ಅಂತ ಹೇಳ್ತಾರೆ. ಯಾಕಂತಂದ್ರ ಈ ಜಾಗದಲ್ಲಿ ನಾ ಇಲ್ಲಿ ಒಂದು ನಿಮಗ ಅದನ್ನ ನೆಕ್ಸ್ಟ್ ಪತ್ರ ತೋರಿಸ್ತೇನೆ ಅಂತ. ನೆಕ್ಸ್ಟ್ ನಾ ಲೆಟರ್ ತೋರಿಸ್ತೇನೆ. ಏನಂತಂದ್ರೆ ಈ ಜಾಗದಲ್ಲಿ ಇದೊಂದೇ ಪ್ರಮುಖ ಲಿಂಗಾಯತ ಕುಟುಂಬವಿದ್ದು ವಂಶ ಪಾರಂಪರ್ಯವಾಗಿ ಬ್ರಾಹ್ಮಣರನ್ನ ವಿರೋಧಿಸಿದ್ದಾರೆ. ಹಾಗಾಗಿ ರಾಜಕೀಯ ದೃಷ್ಟಿಕೋನದಿಂದ ಇದನ್ನು ಉಳಿಸಿಕೊಳ್ಳುವುದು ನಮ್ಮ ಆಶಯವಾಗಿದೆ ಅಂತ ಕೂಡ ತಮ್ಮ ಪತ್ರದೊಳಗ. ಈ ಎಲ್ಲಾ ದಾಖಲೆಗಳನ್ನ ನಾವು ಇಲಾಖೆಯಿಂದ ಒಪ್ಕೋಬೇಕು ಅಂತಲ್ಲ, ದಾಖಲೆಗಳೊಂದಿಗೆ ಕಲಿಸುವುದು ಅತ್ಯಂತ ಅವಶ್ಯಕ ಆದದ್ದು. ಆಮೇಲೆ ನಾ ಆಗ್ಲೇ ಹೇಳಿದ್ದು ಏನು ಅಂತಂದ್ರ, ಈ ಯುದ್ಧದ ವಾತಾವರಣವನ್ನ ತಿಳಿ ಮಾಡುವ ಇಚ್ಛೆ ಎರಡು ಕಡೆದಿತ್ತು. ಕಿತ್ತೂರು ಸಂಸ್ಥಾನಿಕರಿಗೂ ಕೂಡ ಇತ್ತು, ಆಮೇಲೆ ಬ್ರಿಟಿಷರಿಗೂ ಕೂಡ ಇದ್ದಿದ್ದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಇಲ್ಲಿ ಒಂದು ಒಂದು ಎಲ್ಫಿನ್ಸ್ಟನ್ರ ಒಂದು ನಡಾವಳಿ ಒಳಗೆ ಒಂದಿಷ್ಟು ಉಲ್ಲೇಖಗಳು ಬರ್ತವೆ. ಏನು, ಕಿತ್ತೂರಿನ ಸೇಟ್ ಸನದಿಗಳಿಗೆ ಅವ್ರ ಜಮೀನುಗಳನ್ನು ಕಿತ್ತುಕೊಳ್ಳುವ ಉದ್ದೇಶ ಇಲ್ಲ ಎಂಬ ಭರವಸೆಯನ್ನ ನಾವು ನೀಡಬೇಕು. ಯಾಕಂದ್ರೆ ಅವರು ಕೂಡ ದಂಗೆ ಒಳಗೆ ಪಾಲ್ಗೊಂಡು ಇದ್ದಂಗೆ ತೀವ್ರ ಆಗಬಾರ್ದು ಅಂತ. ಆಮೇಲೆ ಕಿತ್ತೂರು ನಮ್ಮ ಮತ್ತು ಪೋರ್ಚುಗೀಸರ ಪ್ರದೇಶಗಳ ನಡುವಿರುವ ಅರಣ್ಯ ಮತ್ತು ಗುಡ್ಡಗಳ ಪ್ರದೇಶಕ್ಕೆ ಬಹಳ ಹತ್ತಿರ ಇರುತ್ತದೆ. ಆದ್ದರಿಂದ ಇದು ದೀರ್ಘ ಅರಣ್ಯ ಯುದ್ಧ ನಡೆಯುವ ಸಂದರ್ಭವಾಗಿದ್ದು ಅದನ್ನು ತಕ್ಷಣ ಹತ್ತಿಕ್ಕದಿದ್ದರೆ ಅದು ಸುತ್ತ ಹರಡುವ ಸಾಧ್ಯತೆ ಇರುತ್ತದೆ. ಈ ರೀತಿ ಅವರು ಪರಿಣಾಮಗಳನ್ನು ಕೂಡ ವಿಚಾರ ಮಾಡಿದ್ರು. ಹಂಗಾದ್ರೆ ಒಂದೇನು ಅಂತಂದ್ರೆ, ಈ ಬ್ರಿಟಿಷರಿಗೂ ಮತ್ತು ಸಂಸ್ಥಾನಿಕರಿಗೂ ಯುದ್ಧವನ್ನ ಈ ವಾತಾವರಣವನ್ನ ತಿಳಿಗೊಳಿಸುವ ಉದ್ದೇಶ ಇತ್ತು. ಆಮೇಲೆ ಬ್ರಿಟಿಷರು ಇಷ್ಟೆಲ್ಲಾ ಪತ್ರ ವ್ಯವಹಾರಗಳನ್ನ ಸಂಸ್ಥಾನಿಕರೊಂದಿಗೂ ಕೂಡ ಮಾಡಿದ್ದು, ಸಂಸ್ಥಾನಿಕರೊಂದಿಗೆ ಪತ್ರ ವ್ಯವಹಾರಗಳನ್ನು ಮಾಡಿದ್ರು ಕೂಡ ಯಾಕೆ ಇದು ಕೊನೆಗೊಳ್ಳಿಲ್ಲ ಅನ್ನೂ ಪ್ರಶ್ನೆ ಬಂದಾಗ ನಮಗೆ ಇಲ್ಲಿ ಒಂದು ಪತ್ರದೊಳಗೆ ಉಲ್ಲೇಖ ಸಿಗ್ತದೆ. ಏನು, ಯುದ್ಧ ಕೊನೆಗೊಳಿಸಬೇಕೆಂದು ಕಳುಹಿಸಿದ ಬ್ರಿಟಿಷರ ಯಾವುದೇ ಪತ್ರಗಳು ಚೆನ್ನಮ್ಮನಿಗೆ ತಲುಪುತ್ತಿರಲಿಲ್ಲ. ಗುರುಸಿದ್ದಪ್ಪನ ಕೈಯೊಳಗಿಂದ ಪಾರಾಗದೆ ಯಾವುದೇ ಕಾಗದ ಪತ್ರಗಳು ಕೋಟೆಯೊಳಗೆ ಹೋಗುವಂತಿರಲಿಲ್ಲ. ಈತನು ತನ್ನ ಕೈಗೆ ಸಿಕ್ಕ ಎಲ್ಲಾ ಪತ್ರಗಳನ್ನು ಹತ್ತಿಕ್ಕಿದ್ದನು ಎಂಬ ಸಂಗತಿ. ಏನೇ ಇದ್ರು ಕೂಡ ಈ ಒಂದು ಹೋರಾಟ, ಕಿತ್ತೂರಿನ ವಿರುದ್ಧ ಸೈನಿಕ ಕಾರ್ಯಾಚರಣೆಗಳು ಮುಂದುವರ್ಕೊಂಡು ಹೋಗಿದ್ದನ್ನು ನಾವು ಕಾಣ್ತೇವೆ. ಆಮ್ಯಾಗ ಡಿಸೆಂಬರ್ 4 ಕಿತ್ತೂರು ಕೋಟೆಯನ್ನ ಆಕ್ರಮಣ ಮಾಡಿಕೊಂಡ್ರು. ಆಮ್ಯಾಗ ಡಿಸೆಂಬರ್ 5 ಮುಂಜಾನೆ ಕಿತ್ತೂರಿನ ಸಂಸ್ಥಾನಿಕರು ಆಯುಧಗಳನ್ನ ಒಪ್ಪಿಸಿದ್ರು. ಅದೇ ದಿನ ಮುಂಜಾನೆ 8 ಮೇಲಿನ ಮತ್ತು ಕೆಳಗಿನ ಕೋಟೆಗಳನ್ನ ಬ್ರಿಟಿಷರು ಆಕ್ರಮಣ ಮಾಡಿಕೊಂಡ್ರು. ಆಮ್ಯಾಗ ಕೆಲವರು ಶರಣಾಗತರಾಗಿದ್ದನ್ನು ನಾವು ಕಾಣ್ತೀವಿ. ಈ ಶರಣಾಗತರಾದವರೊಳಗನ್ನ ಅವ್ರ ಹೆಸರುಗಳನ್ನು ನೋಡಿದ್ರೆ ಈ ವ್ಯಕ್ತಿಗಳಿಗೂ ಸಹಿತ ನಾವು ಪ್ರಾಧಾನ್ಯತೆಯನ್ನ ಕೊಡಬೇಕು ಅಂತ. ಗುರುಸಿದ್ದಪ್ಪ, ಗುರುಪುತ್ರ ವೀರಪ್ಪ, ಜಮದಾರ್ ಖಾನೆ ಮಲ್ಲಪ್ಪ, ಸುಬೇದಾರ್ ಮಲ್ಲಪ್ಪ, ತಿಮ್ಮಪ್ಪ ದತ್ತುರ್ನೀಸ್, ಅಗಸೆ ಬಾಗಿಲ್ ರಾಮಪ್ಪ, ಬಾಲಪ್ಪ ಕೊಟಗಿ, ಬಸ್ಲಿಂಗಪ್ಪ ಜಮದಾರ್ ಖಾನೆ,
ಹಿಂಗ ಸಾಕಷ್ಟು ಜನ ಅಲ್ಲಿ ಬರೋದನ್ನ, ಬಾಬುಲ್, ಜಮೀದಾರ್, ಪಿಂಡಾರಿ ಇವರೆಲ್ಲ ಬರೋದನ್ನ ನಾವು ಕಾಣ್ತೇವೆ. ಈ ಒಂದು ಯುದ್ಧದ ಘಟನೆಯೊಳಗ ಅವರಾದಿ ವೀರಪ್ಪ ಇವರೆಲ್ಲ, ಆಮ್ಯಾಗ ದೇಗಾಮದ ಕುಮ್ಮ ಇಮಾಮ್ ಅನ್ನೋರು ಕೂಡ ಅಲ್ಲಿ ಓಡೋದ್ರು. ಸಿಕ್ಕಂತವ್ರನ್ನ ಬೆಳಗಾವಿಯ ಕೋಟೆಯೊಳಗ ಇವರು ಬಂಧಿಸಿಟ್ಟಿದ್ದನ್ನ ನಾವು ಕಾಣ್ತೇವೆ. ಕೊನೆಗೆ ಆ ಕೋಟೆಯನ್ನ ವಶಪಡಿಸಿಕೊಳ್ಳುವಲ್ಲಿ ಕರ್ನಲ್ ವಾಕರ್ ಮತ್ತು ಡಿಕಾನ್ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇಲ್ಲಿ ಪ್ರಮುಖವಾಗಿ ಪಿಯರ್ಸ್ ಅನ್ನೋ ಬರ್ತಾನೆ. ಪಿಯರ್ಸ್ ಅನ್ನೋ ಆ ಕಿತ್ತೂರಿನ ಅರಮನೆಯನ್ನ ಸಂಪೂರ್ಣವಾಗಿ ನಾಶಗೊಳಿಸುವಲ್ಲಿ ಯಶಸ್ವಿಯಾದ. ಆಮ್ಯಾಗೆ ಎನ್ಸೈನ್ ಗಿಲಾಂಡರ್ ಎನ್ನುವ ಆ ಶಂಶೇರ್ಗಢ ಕೋಟೆಯನ್ನ ವಶಪಡಿಸಿಕೊಂಡ. ಆಮ್ಯಾಗೆ ನಂದಗಢ ಪೇಟಾವನ್ನು ಕೂಡ ತನ್ನ ಹಿಡಿದಕ್ಕ ತಂದ ಅನ್ನೋದನ್ನ ನಾವು ಕಾಣ್ತೇವೆ. ಹಿಂಗ ಈ ಕಿತ್ತೂರು ಕೋಟೆಯನ್ನ, ಕಿತ್ತೂರು ಪ್ರದೇಶವನ್ನ ತಮ್ಮ ನಿಯಂತ್ರಣಕ್ಕ ಒಳಪಡಿಸಿಕೊಂಡ ಕೂಡಲೇ ಬ್ರಿಟಿಷರು ಈ ಸಂಸ್ಥಾನದ ಆಡಳಿತ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿದ್ದನ್ನ ನಾವು ಕಾಣ್ತೇವೆ. ಏನು, ವೆಂಕಟರಾವ್ ಅನ್ನೋವನ್ನ ಕಿತ್ತೂರಿನ ಅಮಲ್ದಾರನನ್ನಾಗಿ ಮಾಡಿದ್ರು. ಆಮ್ಯಾಗೆ ಮಹದೋಜಿ ಪಂತನನ್ನ ಇವನ ಕೆಳಗೆ ಶಿರಸ್ದಾರನನ್ನಾಗಿ ಮಾಡಿದ್ರು. ಅಂದ್ರೆ ಅಲ್ಲಿ ಆಡಳಿತವನ್ನು ನಡ್ಸ್ಕೊಂಡು ಹೋಗ್ಬೇಕಲ್ಲ, ಅದ್ರ ಸಲುವಾಗಿ ಈ ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಕೆಲವು ಜವಾಬ್ದಾರಿಗಳನ್ನ ವಹಿಸಿದ್ರು. ಆ ಜವಾಬ್ದಾರಿಗಳು ಬಹಳ ಇಂಪಾರ್ಟೆಂಟ್ ಅಕ್ಕ ನಮಗೆ. ಏನು, ಒಂದೇ ಜವಾಬ್ದಾರಿ, ಬ್ರಿಟಿಷರ ವಿಚಾರಗಳು ಏನಿದ್ವು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೋಬಹುದು. ಒಂದು, ದಂಗೆಯ ಸಂದರ್ಭದಲ್ಲಿ ಊರು ಬಿಟ್ಟ ರೈತರು ಪುನಃ ತಮ್ಮ ಊರುಗಳಿಗೆ ಹಿಂದಿರುಗಬೇಕು, ಅವರ ಹೊಲಗಳ ಸುರಕ್ಷಿತ ಖಾತ್ರಿಯನ್ನ ಹೊಲಗಳ ಸುರಕ್ಷಿತ ಖಾತ್ರಿಯ ಬಗ್ಗೆ ಭರವಸೆಯನ್ನ ನೀಡಬೇಕು, ಅವ್ರ ಖಾತ್ರಿ ಕೊಡಬೇಕು. ಎರಡನೇದು, ದಂಗೆಯ ಸಂದರ್ಭದಲ್ಲಿ ಅವರ ಬೆಳೆಗಳಿಗೆ ಆದಂತಹ ಹಾನಿಯ ಬಗ್ಗೆ ವಿಶೇಷ ವಿಚಾರಣೆ ನಡೆಸಿ ವರದಿ ಸಲ್ಲಿಸಬೇಕು, ಅದನ್ನ ಆಧರಿಸಿ ಅವರ ಕಂದಾಯವನ್ನ ಕಡಿತಗೊಳಿಸಲಾಗುವುದು. ಮೂರನೇದು, ದಂಗೆಯಲ್ಲಿ ಸಹಾಯ ಮಾಡಿದ ಸೇಠ್ ಸನದಿಗಳನ್ನ ಬಂಧಿಸಿ ಅವರ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಬೇಕು. ನೆಕ್ಸ್ಟ್, ಪ್ರಧಾನ ಮತ್ತು ಅಧೀನ ಸರ್ದಾರರು, ಸಿಲ್ಲೆದಾರರು, ನಾಯಕರು, ಸೇಠ್ ಸನದಿಗಳು, ಸೇವಕರು, ಪಟೇಲರು, ಕುಲಕರ್ಣಿಗಳು, ದೇವಸ್ಥಾನಗಳು, ಬ್ರಾಹ್ಮಣರು ಮತ್ತು ಜಂಗಮರ ಬಳಿ ಇರುವಂತಹ ಎಲ್ಲಾ ಇನಾಮ ಹಳ್ಳಿಗಳನ್ನ ವಶಪಡಿಸಿಕೊಳ್ಳಬೇಕು. ಈ ಎಲ್ಲ ಜವಾಬ್ದಾರಿಗಳನ್ನ ಅವ್ರಿಗೆ ಹಾಕಿದ್ರು. ಆಮ್ಯಾಗೆ ಇನ್ನೊಂದು ಜವಾಬ್ದಾರಿ ಅಂತಂದ್ರ, ದೇಸಾಯಿಗೆ ಸೇರಿದ ವಸ್ತುಗಳು, ದನಗಳು, ಆಡು ಮತ್ತು ಕುರಿ ಮುಂತಾದವುಗಳ ಬಗ್ಗೆ ವಿಚಾರಣೆ ನಡೆಸಿ ಅವುಗಳ ಲೆಕ್ಕವನ್ನ ಪಡೆದುಕೊಳ್ಳಬೇಕು. ಈ ರೀತಿ ಆ ಘಟನೆಯ ನಂತರ ಆದಂತಹ ಕೆಲವು ವ್ಯವಸ್ಥೆಗಳು, ಘಟನೆಯ ನಂತರ ಬ್ರಿಟಿಷರು ತೆಗೆದುಕೊಂಡಂತಹ ನಿರ್ಧಾರಗಳು, ಅವು ಕೂಡ ಇಲ್ಲಿ ದಾಖಲೆ ಆಗದೆ ಉಳಿದಿರುವುದನ್ನು ನಾವು ಕಾಣ್ತೇವೆ. ಇನ್ನೊಂದು ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ, ಅವ್ರ ಪತ್ರದೊಳಗೆ ಬರ್ತಾ, ಆ ಪತ್ರನೂ ನಾನು ನಿಮ್ಗೆ PPT ಆನ್ ಮಾಡಿದ ಕೂಡ ತೋರಿಸ್ತೇನೆ. ಏನು, ಶಿವಲಿಂಗ ರುದ್ರ ಸರ್ಜನ ವಿಧವೇ ವೀರವ್ವ ಮತ್ತು ಅವನ ಮಲತಾಯಿ ಚೆನ್ನವ್ವ ಮತ್ತು ಚೆನ್ನವಳ ಮೃತ ಪುತ್ರ ಬಾಳಾ ಸಾಹೇಬನ ವಿಧವೆ ಜಾನಕಿಬಾಯಿ ಇವರಿಗೆ ಜೀವನಾಂಶ ನೀಡಲಾಗುವುದು, ಪಿಂಚಣಿಯನ್ನ ನೀಡಲಾಗುವುದು. ಈ ವಿಧವೆಯರಿಗೆ ನೀಡಲಾಗುವ ವರ್ಷಾಸನ ಉದಾರವಾಗಿರಬೇಕು. ಯಾಕೆ ಉದಾರವಾಗಿರಬೇಕು ಅಂತೇಳಿ ಅವರು ಒಂದು ಪ್ರಕಟಣೆಗೆ ಬರೀತಾರೆ. ಕಾರಣ, ಪ್ರತಿಭಟನೆಯನ್ನು ಪ್ರಚೋದಿಸುವಲ್ಲಿ ಅವರು ಸಕ್ರಿಯ ಪಾತ್ರ ವಹಿಸಿರಲಿಲ್ಲ. ಈ ರೀತಿಯ ಅವರು ಆಕರಗಳೊಂದಿಗೆ ತಾಳೆ ನೋಡುವುದು ಅವಶ್ಯಕ. ಅದಕ್ಕೆ ಈ ಹೇಳಿಕೆಗಳನ್ನು ಒಪ್ಪಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಬಳಸ್ಕೋಬೇಕಾಗ್ತೈತಿ. ಆಮ್ಯಾಗ ಬಸಲಿಂಗಪ್ಪ ಜಕಾತಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಬಸಲಿಂಗಪ್ಪ ಜಕಾತಿಗೆ 100 ರೂಪಾಯಿ ಜಮೀನು, 500 ರೂಪಾಯಿಗಳ ಗೌರವ ಸೂಚಕ ವಸ್ತ್ರಗಳನ್ನ ನೀಡುವುದು. ಯಾಕಂದ್ರೆ ಬಸಲಿಂಗಪ್ಪನು ಸ್ಟೀವನ್ಸನ್ ಮತ್ತು ಇಲಿಯಟ್ರ ಪ್ರಾಣ ಉಳಿಸಲು ಮಾನವೀಯ ಪ್ರಯತ್ನ ಮಾಡಿದ್ದಾನೆ. ಈ ರೀತಿಯಾದಂತಹ ಸಾಕಷ್ಟು ನಮಗ ದಾಖಲೆಗಳು ಸಿಕ್ಕಿರುವುದನ್ನು ನಾವು ಕಾಣ್ತೀವಿ. ನಾವು ಆವಾಗ ಹೇಳಿದೆ, ಕಿತ್ತೂರಿನ ಸ್ಥಳೀಯ ದಾಖಲೆಗಳೊಂದಿಗೆ ಈ ವಸಾಹತುಶಾಹಿ ಬರವಣಿಗೆಗಳನ್ನ ಪೊಲೀಸ್ ನೋಡಬೇಕು ಅಂತೇಳಿ. ಅದಕ್ಕೆ ನಮ್ಗೆ ಇಲ್ಲೇ ಒಂದು ಪತ್ರದಾಗ ನಮ್ಗೆ ಉತ್ತರ ಸಿಗ್ತತಿ. ಏನು ಅಂತಂದ್ರೆ, ಅಲ್ಲಿ ಒಂದು ಬರ್ತತಿ,
ದೊಂಬಿಯಲ್ಲಿ ಸರ್ಕಾರ ದಫ್ತರ್ ಮತ್ತು ಎಲ್ಲಾ ಜನರ ಆಸ್ತಿ ಲೂಟಿ ಮಾಡಲಾಯಿತು ಅಂತೇಳಿ ಶ್ರೀನಿವಾಸನ ತನ್ನ ಹೇಳಿಕೆ ಕೊಡ್ತಾನೆ. ಅಂದ್ರೆ ಕಿತ್ತೂರಿಗೆ ಸಂಬಂಧಿಸಿದಂತ ಸ್ಥಳೀಯ ದಾಖಲೆಗಳು ಅವಾಗ ಅವು ನಾಶ ಆಗಿ ಹೋಗಿರಬಹುದು. ಹೀಗೆ ನಮ್ಮ ಬ್ರಿಟಿಷರ ದಾಖಲೆಗಳಲ್ಲಿ ಈ ಕಿತ್ತೂರಿನ ಬಗ್ಗೆ ಸಾಕಷ್ಟು ವಿಷಯಗಳು ಒಳಗೊಂಡವ. ಆಮೇಲೆ ನನಗೆ ಸಿಕ್ಕಂತ ಇನ್ನೊಂದು ಹೊಸ ಅಂಶ ಏನು ಅಂತಂದ್ರೆ, ನಾವು ಸಾಮಾನ್ಯವಾಗಿ ಈ ಕಡೆ ಚಲೋ ಎತ್ತುಗಳು ಸಿಗ್ತಾವು ಅಂತೇಳಿ ಕೇಳೀವಿ. ಆಮೇಲೆ ಈ ಕಡೆ ನಮ್ಮ ಬೆಳಗಾವಿ ಕೆಲವು ಭಾಗದ ಕಡೆ ಚಲೋ ಕುದುರೆಗಳನ್ನು ಇವತ್ತಿಗೂ ಕೂಡ ಬಳಸ್ತಾರ, ಹೆಂಗ್ ಇಲ್ಲಿ ಅದ್ರ ಬೆಳವಣಿಗೆ ಆತು? ಅದಕ್ಕೂ ನಮಗೆ ದಾಖಲೆಗಳು ಸಿಗ್ತಾವೇನು ಅಂತಂದ್ರೆ, ಈ ಒಂದು ಪ್ರದೇಶ ಎರಿ ಭೂಮಿಯನ್ನ ಹೊಂದಿದ್ದರಿಂದಾಗಿ ಆ ದೊಡ್ಡ ದೊಡ್ಡ ತೋಪುಗಳನ್ನ ಸೈನಿಕ ಸಲಕರಣೆಗಳನ್ನ ಇಳಿಯೋದಕ್ಕಾಗಿ ದಷ್ಟಪುಷ್ಟವಾದಂತಹ ಎತ್ತುಗಳ ಕುದುರೆಗಳ ಅವಶ್ಯಕತೆ ಇತ್ತು ಅಂತೇಳಿ ಇವರು ಇಲ್ಲಿ ಕಾಥೆವಾಡ್, ಗ್ವಾಲಿಯರ್, ಮೈಸೂರು ಮುಂತಾದ ಕಡೆಗಳಿಂದ ಎತ್ತುಗಳನ್ನ ಆಮೇಲೆ ಕುದುರೆಗಳನ್ನ ತಂದ ಇಲ್ಲಿ ಅದನ್ನ ಕಸಿ ಮಾಡಿದ್ರು, ಏನು ಕ್ರಾಸ್ ಬ್ರೀಡಿಂಗ್ ನಡೀತದ. ಅದಕ್ಕೆ ಇಲ್ಲಿ ಚಲೋ ಚಲೋ ಎತ್ತುಗಳು ಕೂಡ ನಮಗೆ ಸಿಗ್ತವೆ. ಇದರ ಜೊತೆಗೆ ಇಲ್ಲಿ ಆಡಳಿತ ಭಾಷೆಗಳನ್ನು ಸಹಿತ ಆಡಳಿತ ಪದಗಳು, ಅದು ಕಮತ್ ಅಂತ ಇರ್ಬೋದು, ಬ್ರಿಟಿಷರ್ ಬರವಣಿಗೆಗಳನ್ನ ತಿಳ್ಕೊಳಕ್ ಸ್ವಲ್ಪ ಡಿಫಿಕಲ್ಟೀಸ್ ಅದಾವ ನಮಗೆ. ಏನವ್ರು ಕುಮತ್ ಅಂತ ಬರ್ದಿರ್ತಾರ, ಕಮತ್ ಹೋಗಿ ಹಿಂಗ ಕಮತ್, ಕರಿಯಾತ್, ಆಮೇಗ ಫೌಜ್ ಸರಂಜಾಮ್, ಈ ಎಲ್ಲ ಪದಗಳ ಚರ್ಚೆಗಳು ಇನ್ನಷ್ಟು ಕೂಡ ಆಗ್ಬೇಕು ಅಂತ ಇಲ್ಲಿ ಕಂಡುಕೊಂಡೀನಿ. ಆಮೇಲೆ ಇನ್ನೊಂದು ಏನು ಅಂತಂದ್ರ, ಇಲ್ಲಿ ಕೆಲವೊಂದ್ ಕಡೆ ಹರ್ಬಸಿ ಅಂತ ಬಳಸ್ಯಾರ, ಕೆಲವು ಕಡೆ ಹಬಸಿಗಳು ಅಂತ ಬಳಸ್ಯಾರ, ಅಂದ್ರ ಕೆಲವೊಂದು ಕಡೆ ಸಿದ್ಧಿ ಅಂತ ಪದಗಳನ್ನು ಬಳಸಿದ್ದು ನಾವು ನೋಡ್ತೇವೆ. ಈ ಒಂದು ನಿಗ್ರೋಗಳವರು, ಆ ನಿಗ್ರೋಗಳ ಪೋರ್ಚುಗೀಸರ ಗುಲಾಮರಾಗಿದ್ರು ಅವರು. ಅಲ್ಲಿಯ ಪೋರ್ಚುಗೀಸರ ಗುಲಾಮ ನಿಗ್ರೋಗಳು ಈ ಕಡೆ ಬಂದಾಗ ಚೆನ್ನಮ್ಮ ಅವ್ರನ್ನ ಸ್ವಾಗತ ಮಾಡ್ಕೊಂಡಿದ್ಲು, ತನ್ನ ಕಡೆ ಇಟ್ಕೊಂಡಿದ್ಲು ಅಂತೇಳಿ ಕೆಲವು ಉಲ್ಲೇಖಗಳು ನಮ್ಗೆ ಸಿಗ್ತಾವ. ಅವಕುರ್ ಬಗ್ಗೆನೂ ಕೂಡ ಇನ್ನಷ್ಟು ಚರ್ಚೆಗಳು ವಿಚಾರಣೆಗಳು ಆಗಬೇಕು. ಇದು ಜೇಮ್ಸ್ ವೆಲ್ಸ್ ಅಂತ ಹೇಳಿ 1830 ಇದೇನು ಪುಸ್ತಕ ಮಿಲ್ಟ್ರಿ ರಿಮಿನಿಸ್ಸೆನ್ಸ್ ಅಂತ ಏನ್ ಮಾಡಿದ್ರಲ್ಲ, ಇದ್ರೊಳಗ ಈ ಕಿತ್ತೂರಿನ ನಕ್ಷೆಯನ್ನ ಕೊಟ್ಟಿದ್ದಾರೆ. ಇದು ಅರಮನೆ ಕಟ್ಟಡ, ಆಮೇಲೆ ಇದು ಅರಮನೆಯೊಳಗ ಕೋಟೆ ಒಳಗಿರುವಂತಹ ನಗರ. ನಾವು ಇಲ್ಲಿ ಪತ್ರದೊಳಗೆ ಈ ಕೆಮ್ಮನ ಮರಡಿ ಅವ ಮಡ್ಡಿ ಅಂತ ಕಾಣ್ತೇವಲ್ಲ, ಇವುಗಳು ಇದು ಧಾರವಾಡದ ರಸ್ತೆ, ಇದು ಬೆಳಗಾವಿ ಕಡೆ ಹೋಗುವಂತ ರಸ್ತೆ. ಇದು ಕೆಳಗಿನ ಕೋಟೆ, ಇದು ಮೇಲಿನ ಕೋಟೆ. ಈ ಎರಡೂ ಕೋಟೆಗಳನ್ನ ನಂತರ ಅವರು ವಿಶೇಷ ಕಾರ್ಯಾಚರಣೆಗಳೊಂದಿಗೆ ಧ್ವಂಸಗೊಳಿಸಿದ್ದನ್ನು ನಾವು ಕಾಣ್ತೇವೆ. ಆ ಪತ್ರಗಳು ನಮಗೆ ಎರಡನೇ ವ್ಯಾಲ್ಯೂಮ್ನೊಳಗೆ ಬರ್ತಾವ, ಮೊದಲೇ ಸಂಪುಟಗಳಲ್ಲಿ ಬಂದಿಲ್ಲ. ಮೊದಲೇ ಸಂಪುಟಗಳಲ್ಲಿ ಈ ವಿಷಯಗಳು ಅಷ್ಟ ಒಳಗೊಂಡಿರುವುದನ್ನು ನಾವು ಕಾಣ್ತೀವಿ. ಇನ್ನಷ್ಟು ವಿಷಯಗಳು ಆ ಪತ್ರಗಳಲ್ಲಿ ದಾಖಲೆಗಳು ನಮಗೆ ಸಿಗ್ತಾವ. ಆ ಈ ಕೋಟೆಯನ್ನು ಏನ್ ಮಾಡಿದ್ರು, ಈ ಕೋಟೆ ನಮ್ಮ ಸೈನ್ಯಕ್ಕೆ ತಂಗುದಾನ ಆಗಬಹುದೇನು, ನಾವು ಇದು ಇಲ್ಲಿ ಮಿಲಿಟರಿ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡಬಹುದೇನು, ಈ ರೀತಿಗಳು ಕೂಡ ಅಲ್ಲಿ ಚರ್ಚೆ ಆಗಿರುವುದನ್ನ ನಾವು ಕಾಣ್ತೀವಿ. ಅದು ನೆಕ್ಸ್ಟ್ ಸಂಪುಟದೊಳಗ ನಾವು ಹಾಕೊಂಡಿವಿ. ಓಕೆ, ಇದು ಸಾಮಾನ್ಯವಾಗಿ ಎಲ್ಲರೂ ನೋಡಿದಂತ ಇದು ಬ್ರಿಟಿಷರ ಅವಧಿ ಒಳಗಿದ್ದಂತಹ ಇದು ಈಗ ಹಾಳಾದಂಥದ್ದು ನಮ್ಗ ಸಮಾಧಿ, ಥ್ಯಾಕರೇನ್ ಸಮಾಧಿ ಮತ್ತು ಬ್ಲ್ಯಾಕ್ ಮತ್ತು ಇನ್ನಿತರ ಬ್ರಿಟಿಷ್ ಅಧಿಕಾರಿಗಳ ಸಮಾಧಿಗಳು ಕೂಡ ಇಲ್ಲಿ ಇವೆ. ಇವು ಪತ್ರಗಳು. ಇದೇ ಕಿತ್ತೂರು MM ಕಲಬುರ್ಗಿ ಸರ್ ಇದ್ದಾಗ ಯಾರೋ ನಾವು ಪತ್ರಕಾರ ಇಲಾಖೆ ದಾಖಲೆಗಳ ಕೆಲಸ ಮಾಡಿವಿ ಅಂತ ಗೊತ್ತದ, ಈ ಕೆಲಸವನ್ನು ನಮಗೆ ವಹಿಸಿದ್ರು. ಇಲ್ಲಿ ನಾವೇನ್ ಮಾಡಿವಿ ಅಂತಂದ್ರೆ, ಕಿತ್ತೂರು ಸಂಸ್ಥಾನದ ಎಲ್ಲಾ ದಾಖಲೆಗಳನ್ನ ಪುನಾ ಬಾಂಬೆ, ಕೊಲ್ಲಾಪುರ್, ಮದ್ರಾಸ್, ಆಮೇಲೆ
ಚೆನ್ನೈ, ಹೈದರಾಬಾದ್, ಡೆಲ್ಲಿ, ಲಂಡನ್, ಇಲ್ಲಿ ಏನೇನ್ ದಾಖಲೆಗಳನ್ನ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿ ಅವುಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ಸಂಪುಟಗಳಲ್ಲಿ ಪ್ರಕಟ ಮಾಡೋ ಈ ವಿಷಯ ಒಳಗ ಇದು ಮೊದಲನೇ ಸಂಪುಟ. ಈ ಮೊದಲನೇ ಸಂಪುಟದಲ್ಲಿ ಕೇವಲ 1824 ಇಸ್ವಿಗೆ ಸಂಬಂಧಪಟ್ಟಂತ ದಾಖಲೆಗಳು ಅದಾವ. ಇನ್ನಿತರ ದಾಖಲೆಗಳು ಈಗ ನಮ್ಮ ಎರಡನೇ ಸಂಪುಟನು ಕೂಡ ಸಿದ್ಧ ಆಗತೈತಿ. ಬಂದ ಕೂಡಲೇ ಬಹುಶಃ ಕಿತ್ತೂರಿನ ಒಂದು ಅಧ್ಯಯನಕ್ಕ ಹೊಸ ಆಯಾಮ ಸಿಗಬಹುದು ಅಂತ. ಆಮೇಲೆ ಇನ್ನೊಂದು ಒಂದು ಪತ್ರವನ್ನು ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ. ಈ ಲೆಟರ್ಸ್ ಅನ್ನ ತಿಳ್ಕೊಂಡು ಟೆಕ್ಸ್ಟ್ ಮಾಡೋದು ನಮಗೆ ಬಹಳ ಪ್ರಯಾಸದಾಯಕ ಕೆಲಸ. ಇಲ್ಲಿ ನೋಡ್ರಿ, ದಿ ಅಲೌನ್ಸ್ ಟು ದಿ ವಿಡೋ ಶುಡ್ ಬಿ ಲಿಬರಲ್. ಹಾ, ಲಿಬರಲ್ ನಾ ಹೇಳಿದ್ನಲ್ಲ, ಇವ್ರಿಗೆ ಯಾಕೆ ಪಿಂಚಣಿ ಕೊಡೋ ಒಂದು ಉದಾಹರಣೆ ನೀತಿಯನ್ನ ಅನುಸರಿಸ್ಬೇಕು ಅಂತೇಳಿ ಈ ಲೆಟರ್ ಒಳಗ ಇರುವುದನ್ನ ನಾವು ಕಾಣ್ತೇವೆ. ಹಿಂಗ ಸಾಕಷ್ಟು ದಾಖಲೆಗಳು ಅದಾವ. ಈ ದಾಖಲೆಗಳ ಸಂಗ್ರಹ ಯಾಕೆ ಆಗಬೇಕಾಗೈತಿ ಅಂತಂದ್ರ, ಒಂದು ಇಲ್ಲಿ ಏನೈತ್ಲ ಇದು ಇಂಕ್ ಇನ್ನು ಬರ್ತಾ 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 ಇನ್ನಷ್ಟು ಅದ ಸ್ಪ್ರೆಡ್ ಆಕೋತ ಹೊಂಟೈತಿ. ನಂತರ ಒಂದಿಷ್ಟು ಲೆಟರ್ ಈಗಾಗಲೇ ಓದಕ್ ಸಾಧ್ಯ ಆಗದೇ ಇರುವ ಸ್ಥಿತಿ. ಆಮ್ಯಾಗೆ ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರ, ಇದು ಒಂದು ಕಡತ ಮಾಡಿರ್ತಾರ ಅವರು. ಈ ಕಡತ ಮಾಡಿದಾಗ ಏನಾಗತ್ತೆ, ಎಲ್ಲಾ ಪತ್ರಗಳನ್ನ ಅದ್ರೊಳಗೆ ಸೇರಿಸಿ ಒಂದು ವ್ಯಾಲ್ಯೂಮ್ ಮಾಡಿರ್ತಾರ. ಆ ವ್ಯಾಲ್ಯೂಮ್ದು ಪೇಜಸ್ ಬರ್ತಾ ಬರ್ತಾ ಅವು ಕಿತ್ ಹೋಗಿದ್ದನ್ನ ನಾವು ಕಾಣ್ತೇವೆ. ಆ ಕಿತ್ ಹೋದಾಗ ಒಬ್ರು ಯಾರು ಅದನ್ನ ಬಳಸ್ತಾರ, ಮತ್ತವ್ರು ಇನ್ನೊಬ್ರು ಅದನ್ನ ಕಟ್ಟಿ ಇಡ್ತಾರ. ಹಿಂಗ್ ಮಾಡೋತ್ನಾಗ ಏನಾಗತ್ತೆ ಅಂತಂದ್ರ, ಒಂದನೇ ಪೇಜ್ 90ನೇ ಪೇಜಿಗೆ ಹೋಗಿರ್ತತಿ, 90ನೇ ಪೇಜಿದ್ದು 1ನೇ ಪೇಜಿಗೆ ಬಂದಿರ್ತದೆ. ಹಂಗಂತೇಳಿ ಪೇಜ್ ನಂಬರ್ ಮ್ಯಾಗ ನಾವು ಗುರ್ತು ಹಿಡಿಬಹುದು ಅಂತಾರ. ಈ ಪೇಜ್ ನಂಬರ್ ಮ್ಯಾಗ ದಾಖಲೆಗಳನ್ನ ಗೊತ್ತ ಮಾಡುದು ಅತ್ಯಂತ ಡಿಫಿಕಲ್ಟೀಸ್. ಯಾಕಂದ್ರೆ ಇಲ್ಲಿ ನೋಡಿ, ಬ್ರಿಟಿಷರು ತಾವಿದ್ದಾಗ ಒಂದ್ ಪೇಜ್ ನಂಬರ್ ಕೊಟ್ಟರು. ಆಮ್ಯಾಗ ಒಂದ್ ಸರಿ ಯಾರೋ ಪತ್ರಾಗಾರ ಇಲಾಖೆ ಅಧಿಕಾರಿ ಕೆಲಸ ಮಾಡೋ ಮುಂದೆ M5 558 ಅಂತ ಕೊಟ್ರು. ಆಮ್ಯಾಗ ಇನ್ನೊಬ್ರು ಮಾಡೋ ಮುಂದೆ S562 ಅಂತ ಕೊಟ್ರು. ಇದ್ರೊಳಗೆ ಯಾವ್ದನ್ನ ಪರಿಗಣಿಸುವುದು, ಇಲ್ಲಿ ಯಾವುದೂ ಸಮಸ್ಯೆ ಬೇಡ ಅಂತೇಳಿ ನಮ್ಮ ಸಂಪುಟದೊಳಗ ಈ ಮೂರು ನಂಬರ್ಗಳನ್ನ ನಾವು ಕೊಟ್ಟೇವೆ. ಆಮ್ಯಾಗ ಇನ್ನೊಂದು ವಿಶೇಷ ಬರವಣಿಗೆ ಐತಿ ಇವ್ರದ, ಎಲ್ಲರೂ ಅದನ್ನ ಫಾಲೋ ಮಾಡಿಲ್ಲ. ಏನ್ ಫಾಲೋ ಮಾಡಿಲ್ಲ ಅಂತಂದ್ರ, ಇಲ್ಲಿ ನೋಡ್ರಿ, ಒಂದ್ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ. ಈಗ ಉದಾಹರಣೆಗೆ ಅವ್ರು ಏನ್ ಮಾಡಿರ್ತಾರ ಅಂತಂದ್ರೆ, ಪತ್ರದೊಳಗ ಇಲ್ಲಿ ಲಾಸ್ಟ್ ಲಿಬರಲ್ ಅಂತ ಶಬ್ದ ಇದೆ ನೋಡ್ರಿ, ನೆಕ್ಸ್ಟ್ ಪೇಜ್ ಲಿಬರಲ್ ಅನ್ನೋ ವರ್ಡ್ ದಿಂತರ ಪ್ರಾರಂಭ ಆಕೈತಿ. ಇವ್ರ ಪೇಜ್ ನಂಬರ್ ಹಾಕಂಗಿಲ್ಲ. ಈಗ ನೆಕ್ಸ್ಟ್ ಇಲ್ಲಿ ಇಲ್ಲಿ ಫಸ್ಟ್ ವರ್ಡ್ ಏನ್ ಬರ್ತೈತಲ್ಲ ಅದು ಲಿಬರಲ್ ಅಂತಾನ ಸ್ಟಾರ್ಟ್ ಆಕೈತಿ. ಇವ್ರಿಗೆ ಯಾವುದೇ ರೀತಿಯಾದಂತ ಪೇಜ್ ನಂಬರ್ ಅವ್ರು ಹಾಕ್ತಿರ್ಲಿಲ್ಲ. ಒಂದೊಂದು ಪತ್ರದೊಳಗೆ ಏನ್ ಮಾಡ್ತಾರ, ಈ ಪೇಜ್ ನಂಬರ್ ಅನ್ನ ಹಾಕಿರ್ತಾರ. ಹಿಂಗಾಗಿ ನಮಗ ಈ ದಾಖಲೆಗಳು ಮಿಸ್ಪ್ಲೇಸ್ ಆಗುವುದಕ್ಕಿಂತ ಪೂರ್ವದೊಳಗ ಇವುಗಳನ್ನ ದಾಖಲೆ ಮಾಡುವುದು, ಇವುಗಳನ್ನ ಸಂರಕ್ಷಣೆ ಮಾಡುವುದು ಅತ್ಯವಶ್ಯಕ ಕಾರ್ಯ ಆಗೈತಿ. ಅಷ್ಟೇ ಅಲ್ಲ, ಆಮ್ಯಾಗೆ ಈ ಬ್ರಿಟಿಷರ ಬರವಣಿಗೆಗಳನ್ನ ತಿಳ್ಕೋದು ಇನ್ನೂ ಪ್ರಯಾಸದಾಯಕ ಕಾರ್ಯ. ಅದಕ್ಕೆ ಅವುಗಳನ್ನೆಲ್ಲ ಕನ್ನಡಕ್ಕೆ ಮಾಡಿಕೊಟ್ರ ಎಲ್ಲಾ ಸಂಶೋಧಕರಿಗೆ ಸಹಾಯ ಆಕೈತಿ ಅನ್ನೋ ಭರವಸೆ. ಯಾಕಂದ್ರೆ ಇವ್ರ ಪತ್ರಗಳನ್ನ ಅನುವಾದ ಮಾಡ್ಬೇಕಾತಂದ್ರ ಬಹಳ ಡಿಫಿಕಲ್ಟೀಸ್ ಯಾಕೆ ಬರ್ತಾವು ಅಂತಂದ್ರ, ಪ್ರೊನೌನ್ಸಿಯೇಷನ್. ಈಗ ಏನದ, ನಾವು ಇಲ್ಲಿವರೆಗೂ ಕಿತ್ತೂರಿನ ಚೆನ್ನಮ್ಮನ ಸಿನಿಮಾನೋ ನಾಟಕನೋ ಅಥವಾ ಬ್ರಿಟಿಷರ್ ಪಾತ್ರ ಬಂದಾಗ ಚುನಮ್ಮ ಅನ್ನೋದು, ಕಿತ್ತೂರು ಚುನಮ್ಮ ಅನ್ನೋದು, ನಾವು ಇದನ್ನ ಒಂದೊಮ್ಮೆ ನಾಟಕೀಯ ಭಾಷೆ ಅಂತ ಇಕ್ಕೊಂತಿದ್ವಿ. ಆದ್ರೆ ಇವ್ರು ಬನವರಿಗೆ ನೋಡಿದಾಗ ಸ್ಪೆಲ್ಲಿಂಗ ಹಂಗ ಅದಾವು. ಅವ್ರು ಚೆನ್ನವಾಗ ಚುನಮ್ಮ ಅಂತಾನ ಬರ್ದಿದ್ದನ್ನ ನಾವು ಕಾಣ್ತೇವೆ. ಹೌದಾ? ಅದಕ್ಕೆ ಇವ್ರು ಈಗ ಉದಾಹರಣೆಗೆ ಅವ್ರಿಗೆ ಒಂದು ಪರ್ಷಿಯನ್ ವರ್ಡ್ ಇರ್ತೈತಿ, ಪರ್ಷಿಯನ್ ವರ್ಡ್ ಅನ್ನ ಅವ್ರು ಯಾವ್ದನ್ನೋ ತಿಳ್ಕೊಂಡು ಏನೇನೋ ಬಳಸಿರ್ತಾರ. ಆ ಎಲ್ಲಾ ಸಮಸ್ಯೆಗಳ ಬಗ್ಗೆ ನಾ
ಆ ಸಂಪುಟಗಳಲ್ಲಿ ಚರ್ಚೆಯನ್ನು ಮಾಡೇನಿ. ಹೆಚ್ಚಿನ ವಿವರಗಳಿಗಾಗಿ ಆ ಸಂಪುಟಗಳನ್ನು ನೋಡಬಹುದು. ನಾವು ಸಾಧ್ಯವಾದಷ್ಟು ಕಿತ್ತೂರಿನ ಎಲ್ಲ ದಾಖಲೆಗಳನ್ನು ತರುವುದಷ್ಟೇ ಅಲ್ಲ, ಅವುಗಳನ್ನು ಪಠ್ಯ ಮಾಡ್ತೀವಿ. ಹಸ್ತ ಏನು ಹ್ಯಾಂಡ್ ರೈಟಿಂಗ್ಸ್ ಅನ್ನು ಪಠ್ಯ ಮಾಡ್ತೀವಿ, ಅವುಗಳ ಅನುವಾದವನ್ನು ಕೊಡ್ತೀವಿ, ಎಲ್ಲರ ಮುಂದೆ ಮುಕ್ತವಾಗಿ ಇಡ್ತೀವಿ. ಯಾರ ಸಾಮರ್ಥ್ಯ ಹೆಂಗೈತು, ಯಾರ್ದು ವಿಶ್ಲೇಷಣೆ ಹೆಂಗೆ ಮಾಡ್ತಾರೋ, ಯಾರು ಹೆಂಗೆ ಇಂಟರ್ಪ್ರಿಟೇಷನ್ ಮಾಡ್ತಾರೋ, ಅದೆಲ್ಲ ಮುಕ್ತ ಆಗಿರ್ತೈತಿ. ಇಷ್ಟು ಹೇಳ್ತಾ ಎಲ್ಲೂ ನನಗೆ ಹಂಚ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ. ನಾ ಹಂಚ್ಕೊಳ್ಳೋದಕ್ಕಿಂತ ಎಲ್ಲ ಸಂಪುಟಗಳು ಇನ್ನೊಂದು ವರ್ಷ ಅಂದ್ರೆ ನಿಮ್ಗೆ ಯಾಕೆ ಸಿಗ್ತಾವ, ಅಲ್ಲಿ ನೀವೆಲ್ಲ ಉತ್ತರಗಳನ್ನು ಕಂಡುಕೋತೀರಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ ಅರುಣಿ ಸರ್ಗೆ ಮತ್ತು ಹಂಗು ರಾಜೇಶ್ ಅವರಿಗೆ, ಋತುಮಾನದವರಿಗೆ ನನ್ನ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಒಗ್ಗ ಸರ್ ಆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥವ್ರು ಚಾಟ್ ಬಾಕ್ಸ್ ನಲ್ಲಿ ತಮ್ಮ ಪ್ರಶ್ನೆಗಳನ್ನ ಮುಂದಿಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಒಗ್ಗ ಸರ್, ಮೊದಲನೇದಾಗಿ ಒಂದು ಪ್ರಶ್ನೆ, 1857 ದಂಗೆ ಬಗ್ಗೆ ಕಿತ್ತೂರಿನ ಪಾತ್ರದ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ಲಿಕ್ಕಾಗತ್ತ, ಹೆಚ್ಚಿನ ವಿವರಣೆಗಳನ್ನ ಕೊಡ್ಲಿಕ್ಕಾಗತ್ತ? ಸ್ವಲ್ಪ ವಿವರಣೆ ಏನು ಅಂತಂದ್ರ, ಆ ಬೇರೆ ಬೇರೆ ಕಿತ್ತೂರಿನ ಹೋರಾಟಗಳು ತಮ್ಮ ಹೋರಾಟವನ್ನ ಮುಂದುವರ್ಸ್ಕೊಂಡು ಹೋಗಿತ್ತು. ಮುಂದುವರ್ಸ್ಕೊಂಡು ಹೋದಾಗ ಈ ಭಾಗದೊಳಗ ಇವನ್ 1857 ಬೆಳಗಾವದ ಕಾರವಾರದೊಳಗೂ ಕೂಡ ಮಾಡಿದ್ದನ್ನು ನಾವು ಕಾಣ್ತೇವೆ. ಆಮೇಲೆ ಇವರು ಆ 1857 ದಂಗೆಯಲ್ಲಿ ಇದ್ದಂತ ಕೆಲವ್ರ ಜೋಡಿ ಸಂಪರ್ಕ ಮಾಡಿದ್ದನ್ನು ಕೂಡ ನಾವು ಕಾಣ್ತೇವೆ. ಅದ್ರ ಪಠ್ಯ ತಯಾರಿಕೆ ಇನ್ನೂ ಪ್ರಾರಂಭ ಆಗಿರುವುದರಿಂದ ಹೆಚ್ಚಿನ ಚರ್ಚೆ ನನಗೆ ಸಾಧ್ಯ ಇಲ್ಲ ಸರ್. ಓಕೆ ಸರ್, ಇನ್ನೊಂದು ಪ್ರಶ್ನೆಯನ್ನ ಸುಂಕಂ ಗೋವರ್ಧನ್ ಅವರು ಕೇಳ್ತಾ ಇದ್ದಾರೆ. ಕಿತ್ತೂರು ಸಂಸ್ಥಾನವು ನೀಡಿದ ಭೂದಾನಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡಾಗ ಯಾವ ರೀತಿಯ ವೈಯಕ್ತಿಕ ಪ್ರತಿಭಟನೆಗಳು ನಡೆದವು? ಕೇಳಿಸ್ತಾ ಇದೆಯಲ್ಲ ಸರ್? ಕಿತ್ತೂರು ಸಂಸ್ಥಾನವು ನೀಡಿದ ಭೂದಾನಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡಾಗ ಯಾವ ರೀತಿಯ ವೈಯಕ್ತಿಕ ಪ್ರತಿಭಟನೆಗಳು ನಡೆದವು? ಕಿತ್ತೂರಿನ ಸಂಸ್ಥಾನಿಕರು ನೀಡಿದಂತಹ ಇನಾಮ್ ಭೂಮಿಗಳನ್ನ ಎಲ್ಲರದೂ ಕಸ್ಕೊಂಡಿಲ್ಲ. ಇನ್ನೊಂದು ದಾಖಲೆಗಳು ನಮ್ಗೆ ಸಿಗ್ತಾವ ಏನು ಅಂತಂದ್ರ, ಆ ಯಾರು ಅವ್ರ ಒಂದು 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 ಅವಧಿಯನ್ನು ನಿಗದಿಪಡಿಸ್ತಾರ, ಆ ಅವಧಿಯೊಳಗ ಯಾರು ಬಂದು ನೀವು ಸರ್ಕಾರಕ್ಕ ಶರಣಾಕ್ಕಿರೋ ನಿಮ್ಮ ಯಾವುದೇ ಆಸ್ತಿಗಳನ್ನ ನಾವು ವಶಪಡಿಸ್ಕೊಳ್ಳಂಗಿಲ್ಲ ಅಂತ ಸ್ಪಷ್ಟವಾಗಿ ಪತ್ರದೊಳಗೆ ಹೇಳ್ತಾರೆ. ಯಾರು ವಿರೋಧಿಸ್ತಾರೋ, ಯಾರು ಅಕ್ಷಮ್ಯ ಅಪರಾಧಗಳನ್ನ ಅವ್ರು ಮಾಡ್ಯಾರೋ ಅವರು ಜಮೀನುಗಳನ್ನ ಮಾತ್ರ ಕಸ್ಕೊಂಡಿದ್ದ ನಾವು ಕಾಣ್ತೇವೆ ಹೊರತು ಎಲ್ಲರದು ಜಮೀನುಗಳನ್ನ ಕಸ್ಕೊಂಡಿಲ್ಲ. ಆಮೇಲೆ ಒಂದ್ ಕಡೆ ಹೇಳ್ತಾರ ಏನು ಸೇಟ್ ಸಂಧಿಗಳಿಗೆ ಭರವಸೆ ಕೊಡ್ರಿ ಅಂತ ಹೇಳ್ತಾರೆ, ರೈತರಿಗೂ ಭರವಸೆ ಕೊಡ್ರಿ ಅಂತ ಹೇಳ್ತಾರೆ. ಸಂಪೂರ್ಣ ಆ ರೀತಿ ದಂಗೆ ಯಾವ ಪ್ರತಿಭಟನೆಗಳು ಯಾವ ಹೇಳಿಲ್ಲ ಸರ್, ಯಾಕಂದ್ರ ಬಹಳಷ್ಟು ಜನ ಅದಕ್ಕೆ ಹೊಂದ್ಕೊಂಡು ಹೋಗಿದ್ದನ್ನ ನಾವು ಕಾಣ್ತೇವೆ ಸರ್. ಇನ್ನೊಂದು ದಾಖಲೆ ಒಳಗೆ ನಮಗೆ ಏನ್ ಸಿಗ್ತಾವು ಅಂತಂದ್ರ, ಇವ್ರನ್ನ ಬಿಡ್ರಿ, ಇವ್ರನ್ನ ಬಿಡ್ರಿ, ನಮಗ್ ಬ್ರಿಟಿಷರ ದಾಖಲೆ ಒಳಗೆ ಇನ್ನೊಂದು ನನಗ ಬಹಳ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರ, ಒಂದು ಪತ್ರ ಐತಿ, ಒಂದ್ ಯಾವುದೋ ಒಂದು ಮಗು ಸಿಕ್ಕಿರ್ತೈತೆ ಅವ್ರಿಗೆ, ಈ ಮಗು ಇದಕ್ಕೆ ಈ ಕಿತ್ತೂರಿನ ದಂಗೆ ಒಳಗ ತೀರ್ಕೊಂಡು ಹೋಗ್ಯಾನ, ಸತ್ ಹೋಗ್ಯಾನ, ಇವಂಗ ಯಾರು ಇಲ್ಲ, ಅದಕ್ಕೆ 18 ಆಗೋ ಮಟ ಇವಂಗ ಪಿಂಚಿಣಿಯನ್ನ ಕೊಡ್ರಿ ಅಂತ ಸರ್ಕಾರಕ್ಕೆ ಬರದ. ಆಮ್ಯಾಗ ಒಂದ್ ಮಹಿಳೆ ಸಿಗ್ತಾಳ, ಆ ಮಹಿಳೆ ಈಕಿ ಗಂಡ ಕಿತ್ತೂರಿನ ಹೋರಾಟದೊಳಗೆ ಸತ್ ಹೋಗ್ಯಾನ, ಆದ್ರ ಈಕಿ ಮಗ ಬಹಳ ಸಣ್ಣವದನ, ಆ ಮಗ ದೊಡ್ಡದಾಗೋ ಮಟ ಇವಳಿಗೆ ಪಿಂಚಿಣಿ ಕೊಡ್ರಿ ಅಂತ ಸರ್ಕಾರದ ಪತ್ರಗಳನ್ನು ಕೂಡ ನಾವು ಇದ್ರೊಳಗೆ ಕಾಣ್ತೇವೆ. ಕೈಂಡ್ಲಿ ಥ್ರೋ ಸಮ್ ಲೈಟ್ ಆನ್ ಲೇಟರ್ ಕಿತ್ತೂರ್ ಸ್ಟ್ರಗಲ್ ಅಂಡ್ ದೇರ್ ಕನೆಕ್ಷನ್ ವಿತ್ ಮೈಸೂರ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ಕಿತ್ತೂರ್ಗೆ ಮತ್ತು ಮೈಸೂರಿಗೆ ಇರುವಂತ ಸಂಬಂಧಗಳ ಬಗ್ಗೆ ಕೇಳ್ತಾ ಇದ್ದಾರೆ ಸರ್. ಮೊದಲನೇ ಹಂತದೊಳಗ
ಕಿತ್ತೂರಿನ ದಂಗೆಯನ್ನ ಹತ್ತಿಕ್ಕೋದಕ್ಕಾಗಿ ಬ್ರಿಟಿಷರೊಂದಿಗೆ ಸೇರ್ಕೊಂಡು ಇವ್ರದ್ ಸಂಪರ್ಕ ಇದ್ದಿದ್ದು ಒಂದು. ಆಮ್ಯಾಗ ಈ ಸಂಗೊಳ್ಳಿ ರಾಯಣ್ಣ ಹೋರಾಟದ ನಂತರ ಟಿಪ್ಪು ಸುಲ್ತಾನ್ನ ಮಗ ಅದ ಅದ ಅವನ ಹೆಸರು ಅದ ಒಂದೆಲ್ಲ ಉಲ್ಲೇಖಗಳು ಪತ್ರದವ್ರು ನಮ್ಗೆ ಸಿಕ್ಕಾವ ಸರ್. ಅವರು ಇವರೊಂದಿಗೆ ಸಂಪರ್ಕವನ್ನ ಮಾಡ್ಕೋತಾರೆ, ಕಿತ್ತೂರಿನ ಹೋರಾಟಗಾರರೊಂದಿಗೆ ಸಂಪರ್ಕ ಮಾಡಿದ್ರು. ಅದನ್ನ ಬಿಟ್ಟು ಯಾವುದೇ ರೀತಿಯಾದಂತಹ ರಾಜಕೀಯ ಸರ್ ಅಪ್ಪಣ್ಣ ಅಂಜೆ ಅವರಿಂದ ಇನ್ನೊಂದು ಪ್ರಶ್ನೆ, ಚೆನ್ನಮ್ಮನ ತವರೂರಿನ ಹಿನ್ನೆಲೆಯ ಬಗ್ಗೆ ಏನಾದರೂ ದಾಖಲೆಗಳು ಬೆಳಕಿಗೆ ಬಂದಿವೆ ಅಂತ ಕೇಳ್ತಾ ಇದ್ದಾರೆ ಅಪ್ಪಣ್ಣ ಅಂಜೆ ಅವರು. ಇಲ್ಲ ಸರ್. ಓಕೆ ಓಕೆ. ಎಸ್ ಸರ್. ಒಂದು ಇದು ಬರ್ತೈತೆ, ಇದೇನಿದೆ ಹಿಂಗಂದ್ರೆ TDS ಬಗ್ಗರ್ ಅವ್ರೆ, ರಾಜೇಶ್ ಅವ್ರೆ, ಸರ್ ನೆಕ್ಸ್ಟ್ ಕ್ವಶನ್. ವಾಟ್ ವಾಸ್ ದ ರೋಲ್ ಆಫ್ ನೇಗಿನಾಳ್ ವೆಂಕನಗೌಡ ಇನ್ ಹ್ಯಾಚಿಂಗ್ ಕಾನ್ಸ್ಪಿರಸಿ ಅಗೇನ್ಸ್ಟ್ ಚೆನ್ನಮ್ಮ, ಚೆನ್ನಮ್ಮನ ವಿರುದ್ಧ ಮಾಡಿದಂತ ಒಂದು ಪಿತೂರಿ ಇದೆಯಲ್ಲ ಸರ್, ನೇಗಿನಾಳ್ ವೆಂಕಟಗೌಡರ ಪಿತೂರಿ ಬಗ್ಗೆ ಹೇಳಿ ಅಂತ ಪಾವತಿ ಅವ್ರು ಕೇಳ್ತಿದ್ದಾರೆ ಸರ್. ಇಲ್ಲ ಸರ್, ಈ ಇದ್ರೊಳಗೆ ನಮ್ಗೆ ಯಾವ್ದು ಬಂದಿಲ್ಲ ಸರ್, ಇನ್ ನೆಕ್ಸ್ಟ್ ನನ್ನ ಸಂಪುಟದೊಳಗೆ ಬರ್ಬೋದು ಸರ್. ಅಲ್ಲ, ಹೊಸ ದಾಖಲೆ ಏನ್ ನಿಮ್ಗೆ ಇದ್ರ ಗೊತ್ತಿದ್ದಾಗ ಏನಿದೆ ಸರ್ ವೆಂಕಟಗೌಡನ ಬಗ್ಗೆ? ಇಲ್ಲ ಸರ್, ಈಗ ಇದ್ರೊಳಗೆ ಯಾವ ಬಂದಿಲ್ಲ ಸರ್. ಹೊಸದಾಗ ಏನು ಸಿಕ್ಕಿಲ್ಲ? ಇಲ್ಲ ಅಂದ್ರೆ ನಾ ಈಗ ಏನ್ ಸಿಕ್ಕಿದ್ದು ಅದ್ರ ಮ್ಯಾಗ ಅಷ್ಟ ಚರ್ಚೆ ಮಾಡಿದೆ ಸರ್, ತಂದೆ ಅವನ ಪಠ್ಯ ತಯಾರಿಕೆ ನಡೆದ ಸರ್. ಸರ್, ಡಾಕ್ಟರ್ ಅಮರೇಶ್ ಯತಿಗಲ್ ಅವ್ರದ ಒಂದು ಕ್ವಶನ್, ಕಿತ್ತೂರು ದಾಖಲೆಗಳಲ್ಲಿ ಇತರ ಸಂಸ್ಥಾನಿಕರ ಮಾಹಿತಿ ಲಭ್ಯವಿದೆಯಾ, ಅಂದ್ರೆ ಕಿತ್ತೂರು ದಾಖಲೆಗಳಲ್ಲಿ ಬೇರೆ ಬೇರೆ ಸಂಸ್ಥಾನಗಳ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಅಂತ? ಸಾಂದರ್ಭಿಕವಾಗಿ ರೆಫರೆನ್ಸ್ ಗಳು ಸಿಗೋದನ್ನ ನಾವು ನೋಡ್ತೇವೆ ಸರ್. ಆಮೇಲೆ ಒಂದು ಮುಂಬೈ ಕರ್ನಾಟಕದೊಳಗೆ ಈ ಕಡೆ ಇರುವಂತಹ ಸಂಸ್ಥಾನಗಳೊಂದಿಗೆ ಅವ್ರದ ಸಂಪರ್ಕ ಬಹಳ ಗ್ಯಾಪ್ ಸರ್. ಯಾಕಂದ್ರೆ ಆ ಪತ್ರದೊಳಗೆ ಉಲ್ಲೇಖ ಬರುವಂಗ ಅವೆಲ್ಲ ಸಂಪೂರ್ಣ ಮರಾಠಿಮಯ ಸಂಸ್ಥಾನಗಳಾಗಿದ್ವು. ಇಲ್ಲಿ ಇವರು ಬೇರೆ ಬೇರೆ ದೇಶಗಳೊಂದಿಗೆ ಸಂಬಂಧಗಳ ಬಗ್ಗೆ ಸಂಪರ್ಕದ ಬಗ್ಗೆ ಅಲ್ಲಲ್ಲಿ ಸಾಂದರ್ಭಿಕ ರೆಫರೆನ್ಸ್ಗಳು ಬರ್ತವೆ. ಯಾಕಂದ್ರೆ ಸೌದತ್ತಿ ಬಗ್ಗೆ ಬರ್ತದೆ ಸರ್, ಆಮ್ಯಾಗ ನವಲ್ಗೊಂದು ದೇಶಗತಿ ಬಗ್ಗೆ ಬರ್ತದೆ, ಬೇರೆ ಬೇರೆ ಒಂದಿಷ್ಟು ನಿಜಾಮ್ ಪ್ರದೇಶದಲ್ಲಿನ ಸ್ಥಳಗಳ ಬಗ್ಗೆ ಅವ್ರ ಸಂಪರ್ಕ ಒಂದಿಷ್ಟು ಉಲ್ಲೇಖಗಳು ಬರ್ತವೆ. ಅಂದ್ರೆ ಅವರು ಕೇಳೋ ಕ್ವಶನ್ ಅಂದ್ರೆ ಸರ್, ಇದು ಕಿತ್ತೂರು ದಾಖಲೆಗಳಲ್ಲಿ ಸುರಪುರದ ಬಗ್ಗೆ, ಯಾಕಂದ್ರೆ ಸುರಪುರ ಸಂಸ್ಥಾನಕ್ಕೂ ನಿಕಟ ಸಂಪರ್ಕ ಇತ್ತು ಅಂತೇಳಿ ಸಂಸ್ಥಾನಿಕರ ಚರಿತ್ರೆಯಲ್ಲಿ ಬರುತ್ತೆ ಸುರಪುರ ಸಂಸ್ಥಾನದಲ್ಲಿ, ಅದ್ರ ಬಗ್ಗೆ ಏನಾದ್ರೂ ಹೊಸ ಬೆಳಕು ಚೆಲ್ತೀರಾ ಅಂತ ಕೇಳ್ತಿದ್ದ? ಇಲ್ಲ ಸರ್. ಸುರಪುರ ಸಂಸ್ಥಾನದ ಬಗ್ಗೆ ಇಲ್ಲ ಸರ್, ನೆಕ್ಸ್ಟ್ ಸಂಪುಟದೊಳಗೆ ನೋಡಬಹುದು. ಅವ್ರು ಏನೇ ಇನ್ನೊಂದು ಕ್ವಶನ್, ಕಿತ್ತೂರು ದಾಖಲೆಗಳಲ್ಲಿ ಇತರ ಸಂಸ್ಥಾನಿಕರ ಮಾಹಿತಿ ಲಭ್ಯವಿದೆಯಾ ಅಥವಾ ಸ್ಥಳೀಯ ಆಕರಗಳನ್ನು ಆಧರಿಸಿದ ಕಿತ್ತೂರು ಇತಿಹಾಸ ತಪ್ಪಾಗಿ ರಚಿಸಲ್ಪಟ್ಟಿದೆಯಾ ಅಂತ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಸರ್, ಸ್ಥಳೀಯ ದಾಖಲೆಗಳು ತಪ್ಪಂತೂ ಹೇಳಕ್ಕಾಗೋದಿಲ್ಲ. ಸ್ಥಳೀಯ ದಾಖಲೆ ನಾವು ಏನ್ ಮಾಡಬಹುದು ಅಂತಂದ್ರೆ ಈ ಇತಿಹಾಸ ತಪ್ಪು ಅಂತ ನಾವು ಹೇಳಕ್ ಒಮ್ಮಗಲಿ ಸಾಧ್ಯ ಆಗುದಿಲ್ಲ. ಎಲ್ಲಾ ದಾಖಲೆಗಳ ತುಲನಾತ್ಮಕ ಅಧ್ಯಯನ ಅಗತ್ಯ ಸರ್. ಅಂದ್ರೆ ಅವರು ಕಿತ್ತೂರು ಚರಿತ್ರೆ ಸ್ಥಳೀಯ ಇದರಲ್ಲಿ ಜಾಸ್ತಿ ಒನ್ ಸೈಡೆಡ್ ಆಗಿದೆ ಅಂತ ಅವರೊಂದು ಕ್ವಶನ್ ಕೇಳಿದ್ದಾರೆ. ಅದು ಸಹಜ ಇರ ಸರ್, ಯಾಕಂತಂದ್ರೆ ನಾ ಆಗ್ಲೇ ಹೇಳಿದಲ್ಲ ಸರ್, ಯಾಕೆ ನಾವು ಈ ಪತ್ರಾಗಾರದ ದಾಖಲೆಗಳನ್ನು ಬಳಸ್ಕೋಬೇಕು ಅಂತಂದ್ರೆ ದೇರ್ ಇಸ್ ನೋ ಲಿಟ್ರರಿ ಎಲಿಮೆಂಟ್ಸ್, ದೇರ್ ಇಸ್ ನೋ ಕ್ರಿಯೇಟಿವಿಟಿ, ದೇರ್ ಇಸ್ ನೋ ನೆರಟಾಲಜಿ ಅಂದಾಗ ದೀಸ್ ಆರ್ ಸಮೌಟ್ ದೀಸ್ ಆರ್ ಮೋಸ್ಟ್ ರಿಲಯಬಲ್ ಅಂತೇಳಿ. ಅದ್ರ ಒಂದ ಏನು ಅಂತಂದ್ರೆ ದೀಸ್ ಆರ್ ಕೊಲೋನಿಯಲ್ ರೈಟಿಂಗ್. ಸರ್, ಇನ್ನೊಂದು ಕ್ವಶನ್, ನೀವು ಶೋಧನೆ ಮಾಡಿದಂತ ಹೊಸದಾಗಿ ಮಾಡಿದಂತ ದಾಖಲೆ ಎಷ್ಟು ಹೊಸದಾಗಿ ನೀವು ದಾಖಲೆಗಳನ್ನ ಶೋಧಿಸಿದಿರಿ ಅಂತ ಕೇಳಿದ್ದಾರೆ. ಈ ಒಂದನೇ ವ್ಯಾಲ್ಯೂಮ್ ನೋಡಕ್ ನಾವು 200 ನಾವು ಸಂಪೂರ್ಣವಾಗಿ ನಾವು ನೋಡಿದಾಗ ಸುಮಾರು 500-600 ದಾಖಲೆಗಳು ಬರ್ತವೆ. ಯಾರು ಬಳಸದೇ ಇರುವಂತದ್ದು ಈಗ ನಾವು 400-450 ಪೇಜ್ ಒಂದೇ ಸಂಪುಟ ಏನೈತಲ್ಲ ಸರ್, ಇದು ಇದರಲ್ಲಿ
70% ಬಳಸದೇ ಇರುವುದವ್ರು. ಉದಾಹರಣೆ ಸರ್, ಸಂಪೂರ್ಣವಾಗಿ 100% ಅಂತ ನಾವು ತಗೊಂಡಿವಿ ಅಂತ ಎಲ್ಲಾ ವ್ಯಾಲ್ಯೂಮ್ ಸೇರಿಸಿ ಸರ್, ನಾನು ಐ ಆಮ್ ಶ್ಯೂರ್ ಮೋರ್ ದನ್ 70% ಡಾಕ್ಯುಮೆಂಟ್ಸ್ ಆರ್ ಅನ್ಟಚ್. ಓಕೆ ಎತ್ಗಲ್ಲರದು ಇನ್ನೊಂದು ಪೂರಕ ಪ್ರಶ್ನೆ, ಬ್ರಿಟಿಷ್ ದಾಖಲೆಗಳಲ್ಲಿ ಏಕಮುಖವಾಗಿ ಮಾಹಿತಿಗಳಾಗಿವೆ ಅಂತ ಅಂದ್ರೆ ಬ್ರಿಟಿಷ್ ದಾಖಲೆ ಎಷ್ಟರ ಮಟ್ಟಿಗೆ ಒಪ್ಪಬೇಕು ಅನ್ನೋದು, ಯಾಕಂದ್ರೆ ಏಕಮುಖವಾಗಿ ಮಾಹಿತಿಗಳು ಇರ್ತವೆ ಅಂತ ಪ್ರೊಫೆಸರ್ ಎತ್ತಗಲ್ ಅವರ ಪ್ರಶ್ನೆ. ಇಲ್ಲಿ ಏಕಮುಖವಾದಂತಹ ದಾಖಲೆಗಳ ಅಂತ ಅನ್ನೋದ್ಕಿಂತ ಅದು ಏಕಮುಖಿ ಅನ್ನೋದು ಯಾವಾಗ ಬರ್ತದೆ ಸರ್, ಅದ್ರಗಳ ಚರ್ಚೆ ಬಂದಾಗ ಬರ್ತದೆ ಸರ್. ಒಂದು ಘಟನೆಯನ್ನ ಏನೋ ಒಂದು 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 ಬರೆದಿಡುವಂತ ಸಂದರ್ಭದೊಳಗೆ ಬರ್ತದೆ. ಈ ದಾಖಲೆಗಳೇನು ಅಂತಂದ್ರ ಆ ಘಟನೆಯನ್ನ ನಿಯಂತ್ರಿಸುವುದಕ್ಕಾಗಿಯೋ ಅಥವಾ ಆ ಘಟನೆಯ ಒಂದು ನಿಯಂತ್ರಣಕ್ಕೋ ಮತ್ತೆ ಯಾವುದಕ್ಕೋ ನಡೆಸಿದಂತಹ ಪ್ರಯತ್ನದ ಬಗ್ಗೆ ಇರುವಂತ ವಿಷಯಗಳು ಸರ್. ಓಕೆ, ನಾ ಹೇಳೋದೇನು ಅಂತಂದ್ರ ಈಗ ಈ ಕಿತ್ತೂರ್ ಬಗ್ಗೆ ಹೆಂಗಿತ್ತು, ಚೆನ್ನಮ್ಮ ಇಲ್ಲಿ ಹೋಗಿದ್ಲು ಇದ್ ಮಾಡಿದ್ರು ಅಂತ ಬರದ್ನಿ ಅಂತಂದ್ರ ಅದು ನಾವು ಏಕಮುಖಿಯಾಗಿ ಹೋಗ್ಬೋದು ಸರ್. ಇವ್ರೇನು ಅಂತಂದ್ರ ಆ ಘಟನೆಗೆ ಸಂಬಂಧಿಸಿದಂತೆ ತಾವು ಕೈಗೊಳ್ಳುವಂತಹ ಕ್ರಮಗಳ ಬಗ್ಗೆ ಬರೆದಿದ್ದು. ಓಕೆ, ಅಂದ್ರೆ ಅವರು ಅವರ ಪ್ರಶ್ನೆ ಏನಂದ್ರೆ ಅವು ಒಪ್ಪಬೇಕೆ ಅಂತ ಏಕಮುಖವಾಗಿರೋದ್ರಿಂದ ಒಪ್ಪಬಹುದೇನ ಅಂತ ಅವರೊಂದು ಪೂರಕವಂತ ಒಂದು ಅದಕ್ಕೆ ಹೇಳೋದು ಸರ್, ಸ್ಥಳೀಯ ದಾಖಲೆಗಳೊಂದಿಗೆ ಅವನ್ನ ಹೋಲಿಕೆ ಮಾಡಿರುವುದು ಅಗತ್ಯ ಸರ್. ಓಕೆ ಸರ್, ಇಬ್ರಾಹಿಂ ಸೌದ್ಗಾರ್ ಅವರದೊಂದು ಪ್ರಶ್ನೆ, ರಾಣಿ ಚೆನ್ನಮ್ಮ ಏನಾದ್ರೂ ಅಂದ್ರೆ ಮೆರ್ಸಿ ಪಿಟಿಷನ್ ಅಂದ್ರೆ ತಪ್ಪಪ್ಪಗೆ ಪತ್ರಗಳನ್ನ ಬ್ರಿಟಿಷರ್ ಕೊಟ್ಟಿದ್ದೀರಾ ಅಂತ ಅವ್ರ ಪ್ರಶ್ನೆ ಕೇಳಿದಾರೆ. ಇಬ್ರಾಹಿಂ ಸೌದ್ಗಾರ್ ಅವರು, ರಾಣಿ ಚೆನ್ನಮ್ಮ ಸೆಂಟ್ ಎನಿ ಮೆರ್ಸಿ ಪಿಟಿಷನ್ ಅಂದ್ರೆ ಇದು ಏನಾದ್ರೂ ಬ್ರಿಟಿಷ್ ಸರ್ಕಾರಕ್ಕೆ ಅವರು ಲೆಟರ್ ಕೊಟ್ಟಿದ್ರೇನು ಅಂತ ಕೇಳಿದ್ದಾರೆ. ಕೊಟ್ಟರಲ್ಲ ಸರ್, ಕ್ಷಮೆಗಾಗಿ ಏನಾದ್ರೂ ಕೊಟ್ಟಿದ್ರ ಸರ್? ಇದ್ರೊಳಗ ನಮ್ ಪತ್ರದೊಳಗ ಸಿಗ್ತಾವ ಸರ್ ಏನು ಅಂತಂದ್ರ ಇಲ್ಲಿವರೆಗೂ ನಮ್ ಸಂಸ್ಥಾನವನ್ನ ನೀವ ಕಾಯ್ದುಕೊಂಡು ಬಂದಿರಿ, ಆಮೇಲೆ ನೀವಲ್ದ ಇದನ್ನ ಯಾರ ನಮ್ಗ ರಕ್ಷಣೆಯನ್ನ ಕೊಡೋರು, ಈ ರೀತಿ ಎಲ್ಲ ಅವ್ರ ಪತ್ರ ಬರೆದಿದ್ದನ್ನು ಅದಾವ್ ಸರ್. ಅಂದ್ರೆ ಕ್ಷಮೆ ಕೇಳ್ಕೊಂಡಿದ್ದಾರೆ? ಕ್ಷಮೆ ಅಂತ ಅಲ್ಲ ಅಲ್ರಿ ಸರ್, ನೀವ ರಕ್ಷಣೆ ಮಾಡಲ್ದೆ ನಮ್ಮನ್ನ ಯಾರು ರಕ್ಷಣೆ ಮಾಡೋದು? ಅದು ಬೇರೆ, ಅದು ರಕ್ಷಣೆ ಮಾಡೋದು ಅದು ಬೇರೆ, ಅದು ಡಿಪ್ಲೊಮ್ಯಾಟಿಕ್ ರಿಲೇಷನ್ ಆಯ್ತು ಅದು. ಆಮೇಲೆ ನಿಮ್ಗೆ ಇನ್ನೊಂದಿಷ್ಟು ಪತ್ರದೊಳಗೆ ಸಿಗ್ತಾವ ಸರ್, ನಾವು ಯುದ್ಧ ಮಾಡಕ್ ಯಾರಿಗೂ ಹೇಳಿಲ್ಲ, ಯಾರು ಮಾಡಕತ್ತಾರೋ ಗೊತ್ತಿಲ್ಲ. ಇಲ್ಲಿ ಒಂದು ದೊಡ್ಡ ಹಿಡನ್ ಚಾಲೋಕ ಸರ್ ಏನು ಅಂತಂದ್ರ, ನಾವು ಕಡೆನು ಯಾರು ಗುಂಡು ಹಾರಿಸಿಲ್ಲ, ಮದ್ದು ಗುಂಡುಗಳನ್ನ ಹಾರಿಸಿಲ್ಲ. ಬ್ರಿಟಿಷರ ನೀವು ಹಾರ್ಸಾಕತ್ತೀರಿ ನೀವು ನಿಲ್ಲಿಸ್ರಿ ಅಂತ ಇವ್ರ ಪತ್ರ ಬರೀತಾರ, ನಾವು ಹಾರ್ಸಾಕತ್ತಿಲ್ಲ ಅಂತ ಅಂದ್ರು ನಡಕ್ ಸ್ಟಾರ್ಟ್ ಮಾಡಿದವ್ರು ಯಾರು? ಇಲ್ಲಿ ಒಂದ್ ಏನ್ ಅನ್ಸತ್ತೆ ಅಂತಂದ್ರ ಸರ, ಈ ಎರಡೂ ಕಡೆ ನಿಯಂತ್ರಣ ಇಲ್ಲದಾರದಂತಹ ಒಂದ್ ಯಾವ್ದು ಗುಂಪು ಇತ್ತು ಏನು ಅಂತ. ಸರ್, ಡಾಕ್ಟರ್ ಪವಮಾನ್ ಅವ್ರದ್ದು ಒಂದು ಪ್ರಶ್ನೆ, ಸಮಕಾಲೀನ ಅಥವಾ ನಂತರದ ಜನಪದೀಯ ದಾಖಲೆಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಕೇಳಿದ್ದಾರೆ. ಸಮಕಾಲೀನ ಮತ್ತು ಪೋಸ್ಟ್ ನಂತರದ ಜನಪದೀಯ ದಾಖಲೆಗಳ ಬಗ್ಗೆ ಹೆಚ್ಚು ಮಾಹಿತಿ ಹಂಚಿಕೊಳ್ಳಿ ಅಂತ ಕೇಳಿದ್ದಾರೆ. ಯಾವ ರೀತಿ ಜನಪದೀಯ ದಾಖಲೆಗಳು ಗೊತ್ತಾಗಲಿಲ್ಲ? ಚೆನ್ನಮ್ಮನ ನಾಟಕಗಳು, ಚೆನ್ನಮ್ಮನ ಕುರಿತಾದಂತ ನಂತರ ಬಂದಂತದ್ದು, ಲಾವಣಿ ಅಂತ ಏನಾದ್ರೂ ಸರ್? ಈಗ ನಾ ಸಂಪೂರ್ಣವಾಗಿ ಈ ಪತ್ರಾಗಾರ ಇಲಾಖೆಯ ದಾಖಲೆಗಳಿಗೆ ಸೀಮಿತ ಆಗಿದೆ. ಓಕೆ, ಎಲ್ಲರಿಗೂ ಬಾಂಬೆನೋ ಎಲ್ಲೋ ಡೆಲ್ಲಿನೋ ಲಂಡನ್ ಹೋಗಿ ಬರಕಾಗೋದಿಲ್ಲ, ಎಲ್ಲರಿಗೂ ಇಲ್ಲೇ ಮುಂದೆ ಇಡೋನು ಅಂತ ದಾಖಲೆಗಳು. ಓಕೆ ಸರ್, ಡಾಕ್ಟರ್ ಸುಂಕಂ ಗೋವರ್ಧನ್ ಅವ್ರದ ಒಂದು ಪ್ರಶ್ನೆ, ಕಿತ್ತೂರು ಸಂಸ್ಥಾನವು ಸಂಕಟದಲ್ಲಿತ್ತ ಅಂತ. ಸಂಕಟದೊಳಗಿತ್ತು ಸರ್. ಯಾವ ರೀತಿ ಅಂತ, ಯಾವ ರೀತಿ ಸಂಕಟ ಅನ್ನೋದು ಮತ್ತಲ್ಲಿ ಡಿಫ್ರೆನ್ಸ್ ಒಪಿನಿಯನ್. ಓಕೆ, ಎರಡು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಸರ್. ಯಾಕಂದ್ರೆ ಸರ್, ಒಂದು ರಾಜ್ಯ ಒಂದು ಪ್ರಭುತ್ವ ಅಂತಂದ ಕೂಡಲೇ ಅದ್ರ ಜೋಡಿ ಹೊಂದ್ಕೊಂಡಂತ ಕೆಲವು ಅಂಶಗಳನ್ನ ಒಪ್ಕೊಳ್ಳುವಂತ ಮನಸ್ಥಿತಿ ನಮ್ಮ ಕಡೆ ಇನ್ನು ಬೆಳವಣಿಗೆ ಆಗೇ ಇಲ್ಲ. ಈಗ ಒಂದಿಷ್ಟು ಆ ಪ್ರಭುತ್ವ ಅಂತ ಹೊಂದ್ಕೊಂಡಂತ ಅದ್ರ ಸುತ್ತಲೂ ಅಂಟಿಕೊಂಡಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೀವಿ ಅಂತ ಒಮ್ಮೆ ನಾವು ನಾವು ಯಾವ್ದ್ಯಾವ್ದೋ ಇದಕ್ಕ ಏನು ಇಂಟರ್ನ್ಯಾಷನಲ್ ಯಾವ್ಯಾವ ಹಿಂಗ
ಅದೇ ಸುಂಕಮ್ಮವರು ಮತ್ತೆ ಅದನ್ನೇ ಇನ್ನೊಂದ್ಸಲ ಕೇಳಿದ್ರೆ, ಕಿತ್ತೂರು ಸಂಸ್ಥಾನವು ಸಂಕಷ್ಟದಲ್ಲಿದ್ದಾಗ ಬ್ರಿಟಿಷರ ವಿರುದ್ಧವಾಗಿ ಕಿತ್ತೂರಿಗೆ ಸಮಕಾಲೀನ ಸಂಸ್ಥಾನಕ್ಕೂ ಸಹಾಯಹಸ್ತ ಚಾಚಲಿಲ್ಲಬೇಕೆಂದ್ರೆ, ಕಿತ್ತೂರು ಸಂಸ್ಥಾನ ಸಂಕಟದಲ್ಲಿದ್ದಾಗ ಸಮಕಾಲೀನ ಬೇರೆ ಸಂಸ್ಥಾನಕ್ಕೆ ಯಾಕೆ ಹೆಲ್ಪ್ ಮಾಡಲಿಲ್ಲ ಅಂತ ಅವರು ಕ್ವಶನ್ ಕೇಳಿದ್ರು. ಇದು ಸರಿ ಸರ್, ಸರಿಯಾದ ಪ್ರಶ್ನೆ. ಇದಕ್ಕ ಮಾಡಿಲ್ಲ ಅಂತಲ್ಲ, ಮಾಡಿದ್ರು ಸರ್. ಉದಾಹರಣೆಗೆ ಕೊಲ್ಲಾಪುರದವ್ರಿಗೂ, ಕೊಲ್ಲಾಪುರ ಸಂಸ್ಥಾನಿಕರು ಒಂದ್ ಲೆಟರ್ದೊಳಗೆ ಬರ್ತದೆ ನಮಗೆ, ಅವ್ರು ಒಂದಿಷ್ಟು ಸೈನ್ಯವನ್ನ ಇವ್ರ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದಕ್ಕಾಗಿ ಕಿತ್ತೂರಿನ ಕಡೆಗೆ ಕಳಿಸಿದ್ರು ಸರ್. ಆ ವಿಷಯ ಬ್ರಿಟಿಷರಿಗೆ ಗೊತ್ತಾದ ಕೂಡಲೇ ನಡುವಿನ ಅವ್ರ ಆ ಒಂದು ಸಹಾಯ ಹಸ್ತವನ್ನು ನಿಲ್ಲಿಸಿದ್ದನ್ನು ನಾವು ಕಾಣ್ತೀವಿ. ಯಾರಿಗೂ ಸಹಾಯ ಹಸ್ತ ನೀಡಬಾರ್ದು ಅಂತಲ್ಲ, ಬ್ರಿಟಿಷರಿಗೆ ಎದುರು ಹಾಕೊಳ್ಳೋ ಪ್ರಯತ್ನ ಮಾಡೋರು ಕಡಿಮೆ ಇದ್ರು ಸರ್, ಮಾಡಲಿಲ್ಲ ಯಾರು. ಯಾಕಂದ್ರೆ ಬಿಫೋರ್ ದಿಸ್ ಇನ್ಸಿಡೆಂಟ್ ಕಿತ್ತೂರ್ ಹ್ಯಾಡ್ ಫ್ರೆಂಡ್ಲಿ ರಿಲೇಷನ್ ವಿತ್ ದಿ ಬ್ರಿಟಿಷ್. ಓಕೆ ಹಂಗಂತ ಸರ್. ಡಾಕ್ಟರ್ ಕೆ ಗುರುಸ್ವಾಮಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ದೇವದಾಸಿ ಪದ್ಧತಿ ವಿರುದ್ಧವಾಗಿ ರಾಣಿ ಚೆನ್ನಮ್ಮನವರು ಕೈಗೊಂಡ ಸೂಕ್ತ ಕ್ರಮಗಳೇನು ಅಂತ ಕೇಳಿದ್ದಾರೆ. ಅದಕ್ಕೆ ಏನಾದ್ರೂ ಪುರಾವೆಗಳಿದೆಯಾ ಅಂತ ಅವರು ಕೇಳಿದ್ದಾರೆ. ಅಲ್ಲಿ ಎಲ್ಲ ಅದ್ರದ್ದೆಲ್ಲ ಟ್ಯಾಕ್ಸ್ ಅವ್ರಿಗೆ ಹೋಗ್ತಿತ್ತು ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸರ್. ಹೌದ್ರಿ, ಓಕೆ ಸರ್. ಚಂದ್ರಕಾಂತ್ ಕೋಳಿಗುಡ್ಡೆದವರು ಒಂದು ಪ್ರಶ್ನೆ ಕೇಳಿದ್ದಾರೆ, ವಾಟ್ ವಾಸ್ ದ ರೋಲ್ ಆಫ್ ಪಟವರ್ಧನ್ ಆಫ್ ಜಮಖಂಡಿ ಇನ್ ಕಿತ್ತೂರ್ ಪಾಲಿಟಿಕ್ಸ್ ಆರ್ ಎನಿ ರೆಕಾರ್ಡ್ಸ್? ಇಲ್ಲ ಸರ್, ಇವ್ರದ್ದೇನು ಏನಿಲ್ಲ ಸರ್, ಇವ್ರ ರೋಲ್ ಏನಿಲ್ಲ ಪಟವರ್ಧನ್ ಸಂಸ್ಥಾನ. ಯಾಕೆ ಪಕ್ಕದಲ್ಲಿ ಇತ್ತಲ್ಲ ಸರ್, ಯಾಕಂದ್ರೆ ಒಂದು ಒಂದು ಲೆಟರ್ ಬಂತಲ್ಲ ಸರ್ ಈ ಪಟವರ್ಧನರಿಗೂ ಈ ಕಿತ್ತೂರು ಸಂಸ್ಥಾನಿಕರು ಯಾವಾಗ್ಲೂ ವೈರತ್ವ ಅಂತ ಹೇಳಿ. ಅವ್ರ ರೋಲ್ ಏನಿರ್ಲಿಲ್ಲ. ನಂತರ ಏನ ಇವರು ಪತ್ರಗಳನ್ನು ನೋಡಿದ್ರ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂತೇಳಿ ನಾವೇನು ಆಮ್ಯಾಗ ಚರ್ಚೆ ಮಾಡ್ತೀವಿ, ಇದ್ರದ ಅಂಶಗಳು ಅವಾಗ ನಮಗೆ ಕಾಣಿಸ್ತಾವಲ್ಲ ಸರ್. ಸರ್, ಡಾಕ್ಟರ್ ಎತ್ತಿಗಲ್ ಅವರು ಕೇಳಿದ್ರೆ, ಜನರ ಇತಿಹಾಸ ಈ ದಾಖಲೆಗಳಲ್ಲಿ ಇದೆಯಾ ಅಂತ, ಅಂದ್ರೆ ಜನಸಾಮಾನ್ಯರ ಇತಿಹಾಸ ಈ ದಾಖಲೆಗಳು ಸಿಗಬಹುದು ಅಂತ. 100% ಸರ್, ನಾವೇನ್ ಮಾಡಿವಿ ಅದಕ್ಕೆ ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಉದಾಹರಣೆ ಕೊಡಬಹುದು ಸರ್, ಏನು ಅಂತಂದ್ರೆ ಅಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬಹುದು ಸರ್, ಸಾಮಾಜಿಕ ವ್ಯವಸ್ಥೆಯನ್ನು ಕಟ್ಕೊಡ್ಬೋದು. ಆಮ್ಯಾಗೆ ಉದಾಹರಣೆಗೆ ಒಂದ್ ಕಡೆ ನಮ್ಗೆ ಬರ್ತದೆ ಸರ್, ಏನು ಅಂತಂದ್ರೆ ಒಂದು ಮದುವೆ ಆಗಿರ್ತತಿ, ಮದುವೆ ಆದಾಗ ಆ ಮದುವೆ ಬೇಡ ಅಂತಂದ್ರೆ ಅವ್ರದ ಕೊಟ್ಟಿದ್ದ ಅರಿವಿ ಇಸ್ಕೊಂಡ್ಬಿಟ್ರೆ ಅವ್ರ ಮುಗಿದೋತು. ಆದ್ರ ಹಾಕೊಳ್ಳುವಂತ ಅರಿವಿ ದೇ ಆರ್ ಕನ್ಸಿಡರ್ಡ್ ಆಸ್ ಡಿಸೈಡಿಂಗ್ ಫ್ಯಾಕ್ಟರ್ಸ್. ಎಕನಾಮಿಕ್ ಸ್ಟೇಟಸ್ ಅನ್ನೋದನ್ನು ಕೂಡ ಟ್ಯಾಗ್ ಆಗಿದ್ದನ್ನ ನಾವು ನೋಡ್ತೇವೆ ಸರ್. ಸೊ ಈ ತರ ದಾಖಲೆಗಳನ್ನ ಇದರಲ್ಲಿ ಹುಡುಕ್ಬೋದು. ಆಮೇಲೆ ಬರೀ ಈ ಪೊಲಿಟಿಕಲ್ ಇದು ಕಷ್ಟ ಅಲ್ಲ ಸರ್, ಇವನ್ನ ನಾವು ಜಿಯೋಗ್ರಫಿ, ಎಕನಾಮಿ, ಸೋಷಿಯಲ್ ಕಂಡೀಷನ್ ಗೆ ಬಳಸ್ಕೊಂಡು ಅದ್ರದ್ದು ಇತಿಹಾಸ ರಚನೆ ಮಾಡಕ್ ಸಾಕಷ್ಟು ಅವಕಾಶಗಳಿವೆ. ಓಕೆ ಸರ್, ಓಕೆ. ಸೊ ಇಷ್ಟು ಪ್ರಶ್ನೆಗಳು ನಮ್ಗೆ ಕಂಡು ಬರ್ತವೆ. ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ನಾವು ಇಂದಿನ ಸ್ಪೀಕರ್ಗೆ ಕೇಳಬಹುದು. ಒಂದು ಪ್ರಶ್ನೆ. ಹಾ ಸರ್, ಒಗ್ಗರ್ ಸರ್ ಪ್ರಶ್ನೆ ಪ್ರದೀಪ್ ಅವ್ರು ಕೇಳ್ತಾ ಇದಾರೆ, ಕೇಳಿ. ಸರ್, ನೀವು ಏನ್ ಪ್ರೆಸೆಂಟ್ ಮಾಡಿದಿರಿ ಅದಕ್ಕೆ ಪೂರಕವಾಗಿ ಮತ್ತು ಅನುರೂಪವಾಗಿ ನಾವು ಝಾನ್ಸಿ ರಾಣಿಯ ಚರಿತ್ರೆಯನ್ನು ತಕೊಂಡ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಝಾನ್ಸಿ ರಾಣಿಯ ಚರಿತ್ರೆಯನ್ನು ತಕೊಂಡ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಅಥವಾ ಕರ್ನಾಟಕದ ಬೇರೆ ಬೇರೆ ನಾಯಕರುಗಳಿರ್ಬೋದು, ಕೆಂಪೇಗೌಡರು ಇರ್ಬೋದು ಒಂದು ಹಂತದಲ್ಲಿ, ಅಥವಾ ರಾಣಿ ಹಬ್ಬಕ್ಕ ಇರ್ಬೋದು, ಉಳ್ಳಾಲದ ಹಬ್ಬಕ್ಕ ಇರ್ಬೋದು, ಇವರೆಲ್ಲರನ್ನು ಏನು ಸ್ವಾತಂತ್ರ್ಯ ಹೋರಾಟ ಅಥವಾ ನ್ಯಾಷನಲಿಸಂನ ಪ್ರತೀಕ ಮಾಡಿದ್ದಾರೆ, ಅಥವಾ ಒಂದು ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಏನು ಪ್ರತೀಕ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕಿತ್ತೂರಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಬಗ್ಗೆ, ಅವುಗಳಿಗೆ ಹಿಸ್ಟೋರಿಸಿಟಿ ಇದೆಯಾ ಅನ್ನೋದು. ಯಾಕಂದ್ರೆ ನನಗೆ ಅನ್ಸುತ್ತೆ ಸೂಕ್ಷ್ಮವಾಗಿ ನೋಡಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ರಾಣಿಯು ಕೂಡ ಹೋರಾಟ ಮಾಡಿದ ಬಗ್ಗೆ ಭಾರತೀಯ ದಾಖಲೆಗಳು ಕೂಡ ಇದೆ, ಮತ್ತು ಬ್ರಿಟಿಷ್ ದಾಖಲೆಗಳು ಕೂಡ ಅದನ್ನ ಕ್ಲಾರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡ್ತಾವೆ ಪುಣ್ಯಕ್ಕೆ.
ಬಿಟ್ರೆ ಉಳಿದ ಅನೇಕ ನಾಯಕರ ನಾಯಕಿಯರ ಹೋರಾಟಗಳು ನಮ್ಗೆ ಒಂಥರ ವ್ಯಕ್ತಿ ಚಿತ್ರಗಳ ರೂಪದಲ್ಲೇ ಮುಂದ್ ಬರ್ತಾವ ಹೊರತು ಚಾರಿತ್ರಿಕ ದಾಖಲೆಗಳ ಮೂಲಕ ಅಥವಾ ಚಾರಿತ್ರಿಕ ಸತ್ಯಗಳ ವಿಮರ್ಶೆಯ ಮೂಲಕ ನಮ್ಗೆ ಸಿಗೋದಿಲ್ಲ. ಕಿತ್ತೂರಿ ರಾಣಿ ಎಸ್ಪೆಷಲಿ ಝಾನ್ಸಿ ರಾಣಿ ಬಗ್ಗೆಗೂ ಕೂಡ ಸದ್ಯ 2014 ಆಕೆಯ ಬಗೆಗೆ ಬಂದಿರತಕ್ಕಂತಹ ಸಾಕಷ್ಟು ಮಾಹಿತಿ ಕೊಟ್ಟಿರ್ತಕ್ಕಂಥ ಒಂದು ಒಂದು ಪುಸ್ತಕ ಮಾಝಾ ಪ್ರವಾಸ್, ವಿಷ್ಣು ಭಟ್ಟ ಗೋಡ್ಸೆ ಅಂತಕ್ಕಂತಹ ಮಾಝಾ ಅವನ ಮಾಝಾ ಪ್ರವಾಸ್ ಕೃತಿ, ಅದು ಆಕ್ಸ್ಫರ್ಡ್ ನಿಂದ ಇಂಗ್ಲಿಷ್ ನಲ್ಲಿ ಪಬ್ಲಿಷ್ ಆಯ್ತು ಮತ್ತು ಕನ್ನಡದಲ್ಲಿ ಪ್ರೊಫೆಸರ್ ಭಾಸ್ಕರ್ ಮಯ್ಯ ಅವರು ಕುಂದಾಪುರದವರು ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಇಡೀ ಕೃತಿಯನ್ನ ಕೃತಿ ಮೂಲಕ ನೋಡಿದ್ರೆ ನಮ್ಗೆ ವ್ಯಕ್ತಿ ಚಿತ್ರದ ರೀತಿಯಲ್ಲಿ ಚರಿತ್ರೆಯನ್ನು ಕಟ್ಟುವ ಮತ್ತು ಆ ಕಾಲದ ಈಗ ಮಾಝಾ ಪ್ರವಾಸ್ ಅಂತಕ್ಕಂತಹ ಕೃತಿ ಪ್ರಕಟಣೆ ಆಗಿದ್ದು 1940 ಮತ್ತು 1950 ಸುಮಾರಿಗೆ 2-3 ಆವೃತ್ತಿಯಲ್ಲಿ ಪ್ರಕಟ ಆಗುತ್ತೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಬಂದಿರೋ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಬಂದಿರೋ ಅನೇಕ ಕೃತಿಗಳು ಪುಸ್ತಕಗಳೆಲ್ಲ ಕೂಡ ಈ ರೀತಿ ಹೇಜಿಯೋಗ್ರಫಿ ಅಂತೇಳಿ ನಾವು ಕರಿಬಹುದು. ವ್ಯಕ್ತಿ ಚಿತ್ರಗಳು ಮತ್ತು ಹೊಗಳಿಕೆಯ ಕೃತಿಗಳು ನಮ್ಮ ಮುಂದೆ ಸಾಕಷ್ಟು ಇವೆ ಇದಕ್ಕೆ ಕುರಿತಾಗಿ. ಸೊ ಇವುಗಳು ಆ ಕಾಲದ ರಾಷ್ಟ್ರೀಯ ನ್ಯಾಷನಲಿಸ್ಟ್ ಚರಿತ್ರೆಯ ಒಂದು ಪ್ರೊಜೆಕ್ಟ್ ಏನಿದೆ, ರಾಷ್ಟ್ರೀಯವಾದಿ ಚರಿತ್ರೆಯ ಪ್ರೊಜೆಕ್ಟ್ ಏನಿದೆ, ಅವುಗಳ ಭಾಗವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಹೀರೋಗಳಾದ್ರೆ ಅಥವಾ ನಿಜವಾಗ್ಲೂ ಅವರಿಗೆ ಹಿಸ್ಟೋರಿಸಿಟಿ ಇದೆಯೇ. ಫಾರ್ ಎಕ್ಸಾಂಪಲ್ ಈ ನಮ್ಗ ಈ ತಾತ್ಯ ಟೋಪೆ ಬಗ್ಗೆ ಸಂಗೊಳ್ಳಿ ರಾಯಣ್ಣ ಇದ್ದಾಗೆ ತಾತ್ಯ ಟೋಪೆ ಝಾನ್ಸಿ ರಾಣಿಯ ತುಂಬಾ ಆಪ್ತ ಮಿತ್ರ. ತಾತ್ಯ ಟೋಪೆ ಬಗ್ಗೆ ಬರುತ್ತೆ ನಮ್ಗೆ, ತಾತ್ಯ ಟೋಪೆಯ ಚಾರಿತ್ರಿಕ ದಾಖಲೆಗಳಿಗಿಂತಲೂ ಅವನ ಬಗ್ಗೆ ಬಂದಿರೋ ಅನೇಕ ಹೆಜಿಯೋಗ್ರಫಿಗಳು ಬಯೋಗ್ರಫಿಗಳು ಏನ್ ಹೇಳ್ತಾವ ಅಂದ್ರೆ ಮರಾಠಿಯಲ್ಲಿ ಬಂದಿರೋ ಅನೇಕ ಪುಸ್ತಕಗಳು, ಅವನು ಸತ್ತೇ ಹೋಗಿಲ್ಲ, ಬ್ರಿಟಿಷರು ಅವನನ್ನ ನೇಣಿಗೆ ಹಾಕ್ಲಿಲ್ಲ, ಅವನು ಅದೃಶ್ಯ ಆಗ್ತಾ ಇದ್ದ ಅಂತಕ್ಕಂತ ಸಂಗತಿಗಳನ್ನು ಕೂಡ ಮುಂದಿಡ್ತಾ ಹೋಗ್ತಾವೆ. ಸೊ ನನಗ್ ಪ್ರಶ್ನೆ ಇರೋದು, ಒಬ್ಬ ಇತಿಹಾಸದ ವ್ಯಕ್ತಿಯಾಗಿ ಇವುಗಳನ್ನ ಹಿಸ್ಟೋರಿಸೈಸ್ ಮಾಡೋದು ಹೇಗೆ? ಇದು ಇದು ಒಂದು ಒಂದು ಬಹುಶಃ ಈ ಹಿಸ್ಟೋರಿಸೈಸ್ ಮಾಡೋದಕ್ಕಿಂತ ಹಿಂದೆ ಇದಕ್ಕೆ ಒಂದು ರಾಷ್ಟ್ರೀಯವಾದಿ ಚರಿತ್ರೆ ರಚನೆಯ ರಾಜಕಾರಣ ಇತ್ತು ಅನ್ನೋದು ನನ್ಗನ್ಸುತ್ತೆ ಒಂದು. ಎರಡನೇದು 1990s ನಂತರ ಏನು ಭಾರತದಲ್ಲಿ ಒಂದು ಒಂದು ಜಾಗತೀಕರಣ ಮತ್ತು ಒಂದು LPG ಪ್ರೊಸೆಸ್ ನ ಮೂಲಕ ಅದಾದ್ಮೇಲೆ ನಮ್ಮಲ್ಲಿ ಸಾಮಾಜಿಕ ರಾಜಕೀಯ ಬದಲಾವಣೆಗಳು ಸಾಕಷ್ಟು ಸಂಭವಿಸಿ ಐಡೆಂಟಿಟಿ ಪಾಲಿಟಿಕ್ಸ್ ಅಸ್ಮಿತೆಯ ರಾಜಕಾರಣ ಅಥವಾ ಪಾಲಿಟಿಕ್ಸ್ ಏನು ಬಂತು, ಅಸ್ಮಿತೆಯ ರಾಜಕಾರಣದ ಭಾಗವಾಗಿ ಕೂಡ ನಮ್ಗೆ ಈಗ ಕೆಂಪೇಗೌಡ ಹೀರೋ ಆಗ್ಬಿಟ್ಟಿದ್ದಾನೆ. ಕೆಂಪೇಗೌಡನ ಚಾರಿತ್ರಿಕತೆಯನ್ನ ಮರೆಮಾಚಿಸಿ ಆತನನ್ನ ಸಮುದಾಯದ ಹೀರೋ ಮತ್ತು ಮತ ಧ್ರುವೀಕರಣ ಮಾಡ್ಲಿಕ್ಕೆ ಅವನನ್ನ ಐಕನ್ ಆಗಿ ಬಿಂಬಿಸುವ ರಾಣಿ ಹಬ್ಬಕ್ಕ ಕೂಡ ಕಾವಳು ಕತೆ ಕೂಡ ಹೇಗೆ. ಸೊ ಈ ರೀತಿ ಎಂತಹವ್ರು ಏನಾದ್ರು ಪ್ರಯತ್ನಗಳು ಅಸ್ಮಿತೆಯ ರಾಜಕಾರಣ ಮತ್ತು ನ್ಯಾಷನಲಿಸ್ಟ್ ಪೊಲಿಟಿಕ್ಸ್ ನ ಪ್ರೊಜೆಕ್ಟ್ ನ ಭಾಗವಾಗಿ ರಾಣಿ ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಏನಾದ್ರು ಕಾಣಿಸ್ಲಿಕ್ಕೆ ಆ ರೀತಿ ಕಾಣಿಸ್ತಾರ ಸರ್? ಇಲ್ಲ ಸರ್, ಈ ಆ ನಂತರದ ಅವಧಿಯೊಳಗ ನಾವ್ ಏನು ರಾಷ್ಟ್ರೀಯತೆ ಅವೇಂತಿರ್ತೇವ್ರಿ ಆ ಚೌಕಟ್ಟಿನೊಳಗೆ ಇವ್ರು ಕುಂಬಿಸಕ್ ಆಗೋದಿಲ್ಲ. ಯಾಕಂದ್ರೆ ಇವರು ತಮ್ಮ ಅಸ್ತಿತ್ವಕ್ಕಾಗಿನ ಹೋರಾಟ ನಡೆಸಿದಂತವ್ರು, ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ಬರ್ದಿದ್ರೆ ಅವ್ರು ಎಂದೂ ಹೋರಾಟ ಮಾಡ್ತಿರ್ಲಿಲ್ಲ. ಆದ್ರ ನಂತರದ ಅವಧಿಯೊಳಗ ಆ ಏನು ರಾಷ್ಟ್ರೀಯತೆಯ ಬೆಳವಣಿಗೆ ಏನತ್ಲ, ಆ ರಾಷ್ಟ್ರೀಯತೆಯ ಬೆಳವಣಿಗೆ ರಾಷ್ಟ್ರೀಯತ್ವವನ್ನ ಒಡಮೂಡಿಸುವುದಕ್ಕಾಗಿ ಇವರೇನು ಇತಿಹಾಸದ ಅರ್ಥ ನಿರೂಪಣೆ ಏನ್ ಮಾಡಿದಿರಲ್ಲ, ಆ ಇತಿಹಾಸದ ಅರ್ಥ ನಿರೂಪಣೆಯ ಸಂದರ್ಭದಲ್ಲಿ ಇವರನ್ನ ಉದಾಹರಣೆಗಳನ್ನಾಗಿ ತಗೊಂಡ್ರು. ಯಾಕಂದ್ರೆ ಅಲ್ಲಿಯೂ ಕೂಡ ಅವ್ರಿಗೆ ಎನಿಮಿ ಆಗಿದ್ದೆ ಯಾರು ಅಂತಂದ್ರೆ ಕೊಲೋನಿಯಲ್ ಪಾಲ್, ಇಲ್ಲಿನೂ ಕೂಡ ವೈರಿಗಳಾಗಿದ್ದಾರೆ ಅಂತಂದ್ರೆ ಬ್ರಿಟಿಷರು. ಇದು ಒಂದನ್ನ ಬಿಟ್ರೆ ಆ ಅರ್ಥ ನಿರೂಪಣೆಯ ಸಂದರ್ಭದಲ್ಲಿ ಇವ್ರು ಅವನ್ನ ಸಂಪೂರ್ಣ ಅವನ ಪ್ರಶ್ನೆ ಮಾಡಕ್ ಸಾಧ್ಯ ಇರ್ಲಾರ್ದಷ್ಟು ರಾಷ್ಟ್ರೀಯ ಇತಿಹಾಸ ಚೌಕಟ್ಟಿಗೆ ಅದನ್ನ ಕುಂಡ್ರಿಸಿದ್ರು. ನಾವು ಎಷ್ಟರ ಮಟ್ಟಿಗೆ ಕುಂಡ್ರಿಸಿದ್ರು ಅಂತಂದ್ರೆ ಅವ್ರು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ಯಾರು ಅಂತ ನೀವು ಒಂದು ಶಬ್ದ ಅಂದ್ರೆ ಇಂಟರ್ನ್ಯಾಷನಲ್ ಅನ್ನೋಷ್ಟರ ಮಟ್ಟಿಗೆ ಅವ್ರ ಅಸ್ತಿತ್ವಕ್ಕಾಗಿನ ಪ್ರಶ್ನೆ ಮುಖ್ಯ ಆಗಿತ್ತು ಹೊರತು, ಈ ಉದಾಹರಣೆಗೆ ಒಂದು ನೋಡ್ರಿ ಸರ್, ಇನ್ನ ನಂತರ 1857 ಸುಮಾರಿನ ದಾಖಲೆಗಳನ್ನು ನಾವು ಗಮನಿಸಿದಾಗ ಝಾನ್ಸಿ ಅಂತ ಹಿಡ್ಕೊಂಡು ಎಲ್ಲರೂ ಸಹಿತ ಇವರು ಬ್ರಿಟಿಷರೊಂದಿಗೆ ಹೋರಾಟ ಮಾಡೋ ಮುಂದ ಆ ಎಲ್ಲಾ ಸ್ಥಳೀಯರು ಅಥವಾ ಆ ಒಂದು ಝಾನ್ಸಿ ಇರ್ಬೋದು ಅಥವಾ ನರಗುಂದ ಇರ್ಬೋದು, ಇವರು ಸ್ಥಳೀಯರು ಆ ದಂಗೆ ಎದ್ದಂತ ಅರಸನೊಂದಿಗೆ ಮನಸಾರೆ ಹೋಗಿದ್ರೇನೋ, ಎಲ್ಲರಿಗೂ ಆ ದೇಶ ನಾಡ ಪ್ರೇಮ ಇತ್ತೇನ ಅವ್ರ ಕಡೆ, ಏನು ಇಲ್ಲ. ಅಲ್ಲಿಯೂ ಕೂಡ ಕೋರ್ಟ್ ಮಾರ್ಷಿಯಲ್ ನಡೆಸಿದಾಗ ಕೆಲವೊಂದು ಜನ ಹೇಳ್ತಾರೆ ನಮ್ಗೇನು ಗೊತ್ತು, ನಾವು ಹೊಲ್ದೊಳಗ ಸೇತಿಗೆ ಅಥವಾ ಒಕ್ಕಲ್ತನ ಮಾಡ್ಕೋತ ಇದ್ವಿ,
ನಮ್ಮೂರ್ ಶಾಣ ಹೋಗ ಆಮ್ಯಾಗ ಗೌಡ ಸೇರಿ ಅಲ್ಲಿ ಯುದ್ಧ ನಡೆದತಿ ಅಲ್ಲಿ ಹೋಗ್ರಿ ಅವ್ರ ಕಳಸಮಠ ಇಲ್ಲಿ ಬಂದ್ರಿ ಅಂದ್ರೆ ನಿಮ್ ಊರ ಕರ್ಕೊಳಂಗಿಲ್ಲ ಅಂತೇಳಿ ಧಮಕಿ ಹಾಕಿದ್ರು. ಕೆಲವರು ಒಂದಿಷ್ಟು ಮಂದಿ ಕೋರ್ಟ್ ಮಾರ್ಷಲ್ ಒಳಗೆ ಹೇಳ್ತಾರು ನಮಗ್ ದಿವಸ 1 ರೂಪಾಯಿ ಕೊಡ್ತೇವಿ ಅಂತೇಳಿ ನಮ್ಮನ್ನ ಕರ್ಕೊಂಡು ಬಂದ್ರಿ ಅಂತ ಹೇಳ್ತಾರು. ಅಂದ್ರ ಈ ರಾಷ್ಟ್ರೀಯತೆ ಚೌಕಟ್ಟಿನೊಳಗೆ ಇದನ್ನ ತುಂಬಿಸಕ್ ಹೆಂಗ್ ಸಾಧ್ಯ? ಆಮೇಲೆ ಇನ್ನೊಂದಲ್ಲಿ ಬರ್ತದೆ ಏನು ಅಂತಂದ್ರ ಈ ಬ್ರಿಟಿಷರೊಂದಿಗೆ ಯುದ್ಧವನ್ನ ಮಾಡುವುದಕ್ಕಾಗಿ ನಾವೇನಿವತ್ತು ದೇಶ ಪ್ರೇಮದ ನೆಲೆಗಟ್ಟಿನೊಳಗೆ ಈ ಎಲ್ಲಾ 1857 ದಂಗೆ ಭಾಗವಹಿಸಿದವ್ರು ನೋಡ್ತೇವಲ್ಲ, ಇವರೆಲ್ಲರೂ ಪಕ್ಕದ ಬ್ರಿಟಿಷ್ ಹಳ್ಳಿಗಳೇನಿದ್ವಲ್ಲ ಅವು ಭಾರತದಿಂದ ಕೂಡ ಹಳ್ಳಿಗಳು. ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿನ ಹಳ್ಳಿಗಳ ಲೂಟಿ ಮಾಡುವುದಕ್ಕಾಗಿ ಇವರ ತಮ್ಮ ಸೈನಿಕರನ್ನು ಕಳಿಸಿದ್ನು ಕೂಡ ಪತ್ರ ನಮ್ಮ ಉಲ್ಲೇಖಗಳು ಸಿಗ್ತವೆ. ಯುದ್ಧ ಮುಂದುವರ್ಸ್ಬೇಕಾಯ್ತು ಅಂತಂದ್ರೆ ಅವ್ರಿಗೆ ಎಲ್ಲಾ ಕಾಳು ಕಡಿ ಅವೆಲ್ಲ ಬೇಕಲ್ಲ, ಅದನ್ನ ಲೂಟಿ ಮಾಡ್ಕೊಂಡು ಬರುವುದಕ್ಕಾಗಿ ಪಕ್ಕದ ಹಳ್ಳಿಗೆ ಕಳಿಸಿದ್ದು ನಾವು ಕಾಣ್ತೀವಿ. ಯಾಕೆ ಕಳಿಸಿದ್ರು ಹಳ್ಳಿಗೆ? ಅದು ತಮ್ಮ ಸಂಸ್ಥಾನದಲ್ಲಿ ಇಲ್ಲ, ಅದು ಬ್ರಿಟಿಷರ ಅಧೀನಕ್ಕೊಳಪಟ್ಟಂತಹ ಪ್ರದೇಶ, ಅದೊಂದ ಕಾರಣಕ್ಕೆ ಅಲ್ಲಿ ಹಳ್ಳಿಗಳ ಲೂಟಿ ಕಳಿಸಿದ್ನು ನಾವು ಕಾಣ್ತೀವಿ. ಅದಕ್ಕೆ ಆ ಚೌಕಟ್ಟಿನೊಳಗೆ ಕುಂಡರ್ಸಕ್ ಬರಕ್ ಸಾಧ್ಯ ಇಲ್ಲ. ಅದ್ರು ಅದೇ ಬೇರೆ ಇದೇ ಕಾಲಘಟ್ಟದಲ್ಲಿ ಭಾಗವಹಿಸಿದ ಸರಿಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಕಿತ್ತೂರು ಸಂಸ್ಥಾನದ ಬಗೆಗೆ ಸಂಸ್ಥಾನದ ಹೊಸ ದಾಖಲೆಗಳನ್ನು ಕುರಿತಾಗಿ ಅವುಗಳನ್ನ ಸಂಗ್ರಹಿಸಿದ್ದು ಮತ್ತು ಅವುಗಳನ್ನ ಸಂಗ್ರಹಿಸುವ ಸಂದರ್ಭದಲ್ಲಿ ಉಂಟಾದ ವೈಧಾನಿಕ ಮತ್ತು ತಾತ್ವಿಕ ಬಿಕ್ಕಟ್ಟುಗಳನ್ನು ನಮ್ಮುಂದಿಟ್ಟು ಇಂತಹ ದಾಖಲೆಗಳು ಹೇಗೆ ಕಿತ್ತೂರು ಸಂಸ್ಥಾನದ ಚರಿತ್ರೆಯ ನಿರೂಪಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಒಂದು ಸುದೀರ್ಘ ವಿವರಣೆಯನ್ನ ಮಂಡನೆಯನ್ನು ಕೊಟ್ಟಂತಹ ವಗ್ಗರ್ ಸರ್ ಅವರಿಗೆ ಇತಿಹಾಸ ದರ್ಪಣ, ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ ಮತ್ತು ಋತುಮಾನ.com ಪರವಾಗಿ ನಾನು ಕೃತಜ್ಞತೆಗಳನ್ನು ಹೃದಯಾಂತರಾಳದಿಂದ ಅರ್ಪಿಸ್ತಾ ಇದ್ದೆ. ಇನ್ನು ಕೂಡ ಯಾರ್ದಾದ್ರು ಪ್ರಶ್ನೆಗಳಿದ್ರೆ ವಗ್ಗರವರ ಇಮೇಲ್ಗೆ ಅದನ್ನು ತಲುಪಿಸ್ತೀವಿ ಮತ್ತು ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಪಾರ್ಟಿಸಿಪೆಂಟ್ಸ್ಗೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ರೀತಿ ಭಾಗವಹಿಸಿ ಹಾಗೂ ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ, ಇತಿಹಾಸ ದರ್ಪಣ ಹಾಗೂ ಋತುಮಾನ.com ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಪೇಜ್ಗಳನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮುಂದಿನ ಕಾರ್ಯಕ್ರಮದ ಎಲ್ಲ ಮಾಹಿತಿಗಳನ್ನು ಕೂಡ ಅದರ ಮೂಲಕ ನಾವು ಕೊಡ್ತೀವಿ. ಅದೇ ರೀತಿ ಈಗಾಗಲೇ ನಡೆದಿರತಕ್ಕಂತಹ 5 ಕಾರ್ಯಕ್ರಮಗಳ ವಿಡಿಯೋವನ್ನ ಋತುಮಾನ.com ಫೇಸ್ಬುಕ್ ಪೇಜ್ನಲ್ಲಿ, ಋತುಮಾನ.com ಯೂಟ್ಯೂಬ್ ಪೇಜ್ನಲ್ಲಿ, ಇತಿಹಾಸ ದರ್ಪಣ ಮತ್ತು ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ಅಪ್ಲೋಡ್ ಮಾಡಲಾಗಿದೆ. ದಯವಿಟ್ಟು ನೋಡಿ, ಪ್ರತಿಕ್ರಿಯಿಸಿ ಮತ್ತು ಶೇರ್ ಮಾಡಿ ಮತ್ತು ತನ್ಮೂಲಕ ಈ ರೀತಿ ನಾವು ಸಾಮೂಹಿಕವಾಗಿ ಅಥವಾ ಸಾಮುದಾಯಿಕವಾಗಿ ಒಂದು ಒಂದು ಚರಿತ್ರೆಗೆ ಸಂಬಂಧಪಟ್ಟಂತಹ ಒಂದು ಒಂದು ಚರ್ಚೆಯ ಒಂದು ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದೀವಿ, ಅದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದ ವಿವರವನ್ನ ಸದ್ಯದಲ್ಲೇ ತಿಳಿಸ್ತೀವಿ. ಎಲ್ರಿಗೂ ಕೂಡ, ಭಾಗವಹಿಸಿದ ಎಲ್ರಿಗೂ ಕೂಡ ಮತ್ತೊಮ್ಮೆ ಒಗ್ಗರ್ ಸರ್ ಅವರಿಗೆ ನಮ್ಮ ಅಭಿನಂದನೆಗಳನ್ನ, ಥ್ಯಾಂಕ್ಸ್ ಅನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.